सहस्राय भवनाशाय श्रीशाय गणराशये कृत्याय शुद्धविद्याय मध्वाय च नमो नमः। नमस्ते प्राणेश प्रणत विभवाय विनमगा नमस्वामिन् ब्रह्म प्रियतम हनुमन् गुरुगुणान् नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो चेतय तपो विद्यादि तत्त्वनुव्याकरणः स्वातिराजगुरुन् वन्दे हयग्रीवपदाश्रया मूकोऽपि यत्प्रसादेन मुकुन्दशयनायते राजराजायते वित्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टदान् कष्टहर्त्रिणः विद्यामान्यान् मुनी नमः श्रीगुरुभ्यो नमः। जन्माद्यस्य यतोन्मयात् इतरतश्चाप्तेष्वविघ्नस्वरात् तेने ब्रह्मवृदाय आदिकवये विशन्तियं सुविनयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा विनस्वकं सत्यं परं धीमहि सृष्टिश्चित्यर्थेः नियतिदृष्टमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रात्मकस्य विष्णोर्व्यस्ता समस्ताः सकलगुणैः सर्वदोषव्यपेताः पूर्णानन्दो व्ययो यो गुरुरपि परमः चिन्तयेतमहन्तम् यं प्रव्रजन्तमनुपेतमपेतकृत्यं दैपायनो विरहकातर आशुका वा पुत्रेति तन्मयतया तरवोऽपि नेतुः तं सर्वभूतहृदयं मणिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थं प्रदीरये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्तगुरुभ्यो नमः। ಧರ್ಮದೇವತೆಯಾದ ವಿದುರ ಭಗವಂತನ ಅಂತರಂಗ ಭಕ್ತನಾದಂತಹ ಉದ್ಧವ ಇಬ್ಬರು ಸಜ್ಜನರ ಸಮಾಗಮ ನಡೆಯಿತು ಪ್ರವಾಸ ಕ್ಷೇತ್ರದಲ್ಲಿ ಯಮುನಾ ತೀರದಲ್ಲಿ। ಮತ್ತೊಮ್ಮೆ ಇಬ್ಬರು ಸಜ್ಜನರು ಸೇರಿದರೆ ಭಗವಂತನ ಚಿಂತನೆ ಮಂತನೆಗಳು ನಡೆಯುತ್ತದೆ ಅಂತ। ಅದಕ್ಕೆ ಭಾಗವತದಲ್ಲಿ ಆದೌ ಸಂಗಂಚ ಸಾಧುಷು ಭಾಗವತ ಧರ್ಮಗಳನ್ನು ಹೇಳುವಾಗ ಮೊದಲನೆಯ ಧರ್ಮವನ್ನಾಗಿ ಪಟ್ಟಿ ಮಾಡ್ತಾ ಆದೌ ಸಂಗಂಚ ಸಾಧುಷು ಸಜ್ಜನರ ಸಹವಾಸ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ, ಅದಕ್ಕೆ ಪ್ರಯತ್ನ ಪಡಬೇಕಂತೆ। ವಿದುರನ ಸಂಘ ಉದ್ಧವನೀಗ ಅಥವಾ ಉದ್ಧವನ ಸಂಘ ವಿದುರದೀಗ ಎರಡೂ ಒಂದೇ। ವಿದುರ ಜಾತ್ಯಾಶೂದ್ರರಾದರೂ ಕೂಡ ಅಭಿಜಾತ ವಿದ್ಯಾವಂತ ಆಚಾರ ಹೇಳ್ತಾರೆ, ಹುಟ್ಟು ವಿದ್ಯಾವಂತ ವಿದುರ ವಿದ್ಯಾವತೆಯೇ ವಿದುರೋ ನಾಮ ಚಾಯಂ। ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ, ದ್ರೋಣರಾಗಿ ಬೇರೆ ರೂಪದಿಂದ ಅವತರಿಸಿದರು, ಕೇವಲ ಜ್ಞಾನ ಕಾರ್ಯಕ್ಕೋಸ್ಕರ ಭಗವಂತನ ಉಪಾಸನೆಗೋಸ್ಕರ ಭಗವಂತನಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟ ಬೃಹಸ್ಪತ್ಯಾಚಾರ್ಯರ ಗುರುಗಳ ಅವತಾರ ಉದ್ಧವ। ಒಂದು ರೀತಿಯಲ್ಲಿ ಗುರು ಉದ್ಧವ ವಿದುರ ಜೊತೆಗೆ ಸೇರ್ತಾರೆ। ವಿದುರನ ಪ್ರಶ್ನೆ ಒಳ್ಳೆಯ ಪ್ರಶ್ನೆ, ಧೃತರಾಷ್ಟ್ರನನ್ನು ಹುಟ್ಟುಕೊಂಡನನ್ನು ಬಿಟ್ಟು ಬಂದವ, ದುರ್ಯೋಧನ ಸಹವಾಸ ಬೇಡ ಅಂತ ಒಂದು ರೀತಿ ಕಲೆಯಿಂದ ದೂರ ನಿಂತ ವಿದುರ। ಅವಿಜಾತ ವಿದ್ಯಾವಂತನಾದರೂ ಕೂಡ ವಿದ್ಯೆಯ ಲಾಲಸೆ ಉಳ್ಳವನಾಗಿ
ಉದ್ಧವ ನತ್ರ ಕೃಷ್ಣನ ಬಗ್ಗೆ ಕೇಳ್ತಾನೆ ಅಂತ. ಸಾಮಾನ್ಯವಾಗಿ ಹಾಗೆ ನೋಡಿ, ಎರಡು ಇಬ್ರು ಒಟ್ಟೊಟ್ಟಿಗೆ ಇದ್ರೆ ಒಬ್ಬನನ್ನು ನೋಡಿದ್ರೆ ಮತ್ತೊಬ್ಬನನ್ನು ನಾವು ಕೇಳ್ತೇವೆ. ಆನೆಯ ಮಾವುತನನ್ನು ನೋಡಿದ್ರೆ ಆನೆ ಹೇಗಿದೆ ಅಂತ ನಾವು ಕೇಳ್ತೇವೆ. ಉದ್ಧವನನ್ನು ನೋಡಿದ ಕೂಡಲೇ ಕೃಷ್ಣ ಮೈ ಮೇಲೆ ಬಂದ್ಬಿಡ್ತಾನೆ. ನಮ್ಮ ದೇವರು ಹೇಗಿದ್ದಾನೆ, ದೇವರ ಪರಿವಾರವನ್ನೆಲ್ಲ ವಿಚಾರಿಸ್ತಾನೆ. ಎಂತಹ ಸೌಭಾಗ್ಯ ವಿದುರನದ್ದು. ದೇವರ ಬಗ್ಗೆ ಪ್ರಶ್ನೆ ಮಾಡಿದ ಉದ್ಧವ. ಕೃಷ್ಣ ಅಂತ ಹೇಳಿದ ತಕ್ಷಣ ಕೃಷ್ಣ ಮಯನಾಗಿ ಬಿಡ್ತಾನೆ, ತನ್ಮಯನಾಗಿ ಬಿಡ್ತಾನೆ. ಕೃಷ್ಣನ ಭಾವಲೀಲೆಗಳನ್ನೆಲ್ಲ ವಿದುರನ ಮುಂಭಾಗದಲ್ಲಿ ನಿವೇದಿಸಿಕೊಳ್ತಾನೆ. ಕೃಷ್ಣನ ಎಲ್ಲ ಅದ್ಭುತವಾದಂತಹ ಚಿಂತನೆಗಳನ್ನು ವಿದುರನ ಮುಂದೆ ಹೇಳ್ತಾನೆ. ಇಬ್ಬರೂ ಕಣ್ಣೀರು ಹಾಕ್ತಾರೆ. ಭಗವಂತ ನೆನಪಿಗೆ ಬಂದರೆ ಎಂಥವರೂ ಕೂಡ ಪತ್ರಂ ಪುಷ್ಪಂ ಪರಂ ತ್ವಯಂ ಭಗವಂತನಿಗೆ ನಿವೇದಿಸಿಕೊಳ್ತಾನೆ. ವಿದುರ ಕೇಳ್ತಾನೆ ಉದ್ಧವನ ಹತ್ರ, ದೇವರು ಮಾಡಿದ ಉಪದೇಶ ನನಗೆ ತಿಳಿಸು. ಆ ಕೃತಿಯ ಬಗ್ಗೆ ಕೇಳಿದ ಮೇಲೆ ಕೃತಿಯ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಉದಾಹರಣೆ ವಿದುರ, ದೇವರದ್ದು ವ್ಯವಸ್ಥೆ ಇದೆ, ನನಗೆ ಕಲಾಪ ಗ್ರಾಮವಾಸಿನ ಬದರಿಯಲ್ಲಿ ಪಾದ ಪ್ರವಚನ ಮಾಡಲಿಕ್ಕೋಸ್ಕರ ಭಗವಂತ ನನ್ನನ್ನು ಆಜ್ಞಾಪಿಸುತ್ತಾನೆ. ಎಂಥ ಪ್ರಾಮಾಣಿಕ, ನಾವು ಅದು ಯಾರಿಗೂ ಹೇಳಬೇಡ, ನಿನಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತೇವೆ. ಅದು ಹೋಗಿ ಹೋಗಿ ತತ್ವಗಳು ಹೇಳಬಹುದು, ಹೇಳಲಿಲ್ಲ. ಯಾಕೆ ಅಂತಂದರೆ ಗುರುವಿನ ಆಜ್ಞೆ ಎಷ್ಟು ಅಷ್ಟು ಮಾತ್ರ. ಇದರಲ್ಲಿ ಹೇಳಲಿಕ್ಕೆ ಹೇಳಿಲ್ಲ ನಮ್ಮ ದೇವರು. ಹೇಳದ ಉದ್ಧವ, ಇದರ ಮೈತ್ರೇಯರು ನಿನಗೆ ಉಪದೇಶ ಮಾಡ್ತಾರೆ. ಈ ಜ್ಞಾನಿಗಳು ಹಾಗೆ ನೋಡಿ, ಸಾಮಾನ್ಯವಾಗಿ ಒಬ್ಬ ಪಂಡಿತನಿಗೆ ಇನ್ನೊಬ್ಬ ಪಂಡಿತನ ನೋಡಿದರೆ ಆಗಬೇಕಿಲ್ಲ. ಜ್ಞಾನಿಗಳು ಹೇಗಿರ್ತಾರೆ ನೋಡಿ, ಉದ್ಧವ ಹೇಳ್ತಾನೆ ನಿನಗೆ ಮೈತ್ರೇಯರು ಹೇಳ್ತಾರೆ. ಅಂದರೆ ಆ ಜ್ಞಾನಿಗಳಲ್ಲಿ ಎಷ್ಟು ಪರಸ್ಪರ ಸೌಹಾರ್ದಗಳು ತುಂಬಿತ್ತು ಅಂತ. ಭಗವಂತನ ಜ್ಞಾನಿಗಳಿಗೆ ಭಗವಂತನೇ ಕೇಂದ್ರದಿತ್ತು. ಹಾಗಾಗಿ ನಿನಗೆ ಉಪದೇಶ ಮಾಡುವವರು ಮೈತ್ರೇಯರು ಅಂತ ಆದರ್ಶನವನ್ನು ಉದ್ಧವ ಮಾಡ್ತಾನೆ. ನಮಗೆ ದಿಕ್ಸೂಚಿಗಳು ಬೇಕಾಗ್ತದೆ. ಮಠ ಎಲ್ಲಿ, ಮಂದಿರ ಎಲ್ಲಿ, ಮಾರ್ಗದರ್ಶನ ಮಾಡಬೇಕು. ಜ್ಞಾನೋಪದೇಶ ಮಾಡತಕ್ಕಂತಹ ಜ್ಞಾನದ ಕೇಂದ್ರವನ್ನು ಉದ್ಧವ ವಿದುರಡಿಗೆ ಮಾರ್ಗದರ್ಶನ ಮಾಡ್ತಾನೆ. ವಿದುರ ಯಾತ್ರೆ ಮಾಡ್ತಾ, ತೀರ್ಥಯಾತ್ರೆ ಮಾಡ್ತಾ ಹರಿದ್ವಾರಕ್ಕೆ ಬರ್ತಾನೆ. ಯಾತ್ರೆಯಲ್ಲಿ ಎರಡು ಮುಖ, ತೀರ್ಥಕ್ಷೇತ್ರಗಳ ದರ್ಶನ ಸ್ನಾನ ಒಂದು ಬಗೆಯಾಗಿದ್ದರೆ ಶಾಸ್ತ್ರತೀರ್ಥದಲ್ಲಿ ಸ್ನಾನ ಮಾಡೋದು ಅಷ್ಟೇ ಪ್ರಮುಖವಾದ ಅಂಗ. ವಿದುರನ ಪಾಲಿಗೆ ಮೈತ್ರೇಯ ಸಿಗ್ತಾನೆ ಹರಿದ್ವಾರದಲ್ಲಿ. ಆಸೀನಂ ಅಗಾಧ ಬೋಧಂ ಅಂತ ಹೇಳ್ತಾರೆ ಮಹಾಜ್ಞಾನಿಗಳು, ವ್ಯಾಸರ ಪರಮಾರ್ಥರಾದಂತಹ ಮೈತ್ರೇಯರು. ಹರಿದ್ವಾರದಲ್ಲಿ ಗಂಗಾತೀರದಲ್ಲಿ ಆಸೀನರಾಗಿದ್ದರು. ವಿದುರ ಬಂದು ಪ್ರಣಾಮ ಮಾಡಿ ಉಪಸತ್ತಿ ಮಾಡಿ ಪ್ರಾರ್ಥಿಸುತ್ತಾನೆ. ಜ್ಞಾನಿಗಳು ಅಂತಂದ್ರೆ ಅಲ್ಲಿ ಸುತ್ತುವರು ತುಂಬ ಜನ, ಸಾವಿರ ಜನ, ಲಕ್ಷ ಜನ, ಕೋಟಿ ಜನ ಇರುವುದಿಲ್ಲ. ಯಾಕೆಂದ್ರೆ ಅಮೂಲ್ಯವಾದ ಬೆಲೆ ಬಂದಿದ್ದವರು ಮಾತ್ರ ಅಲ್ಲಿಗೆ ಬರ್ತಾನೆ. ವಿದುರ ಬರ್ತಾನೆ. ಮೈತ್ರಿಯರಿಗೆ ತುಂಬ ಆನಂದ ಆಯಿತು. ದುರ್ಯೋಧನಂತವರನ್ನೂ ಕಂಡಿದ್ದಾರೆ ಮೈತ್ರಿಯರು. ಮಾಡಿದ ಉಪದೇಶ ವ್ಯರ್ಥ, ಮರುಭೂಮಿಯಲ್ಲಿ ನೀರು ಮನಸ್ಸರಿಸಿದ ಹಾಗೆ, ಭಸ್ಮಾನುಭೂತ ಭಸ್ಮದಲ್ಲಿ ಲೋಮ ಮಾಡಿದ ಹಾಗೆ ಅಂತ ಚಿಂತನೆ ಮಾಡಿದರು. ವಿದುರ ಸಿಕ್ಕಿದಾಗ ಇದರನ್ನ ಪ್ರಶ್ನೆಗೆ ಉತ್ತರಿಸ್ತಾ ಮೈತ್ರೇಯರು ಇಡೀ ಸೃಷ್ಟಿ ರಹಸ್ಯಗಳನ್ನು ಹೇಳ್ತಾರೆ. ವಿದುರನ ಮಾಧ್ಯಮದಲ್ಲಿ ಮೈತ್ರೇಯರಿಂದ ಅಪೂರ್ವವಾದಂತಹ, ವೇದದಲ್ಲಿ ನಿಗೂಢವಾದಂತಹ, ಭಗವಂತನ ಮಹಿಮಾರೂಪವಾದಂತಹ ಸೃಷ್ಟಿ ಪ್ರಕ್ರಿಯೆಗಳೆಲ್ಲ ವಿಶ್ಲೇಷಣೆ ಆಯಿತು.
ಭಾಗವತ ಒಂದರೊಳಗೆ ಒಂದು ಒಂದರೊಳಗೆ ಒಂದು ಸೇರಿಕೊಂಡಿರ್ತಕ್ಕಂಥದ್ದು. ಸೂತರು ಶೌನಕರಿಗೆ ಪ್ರವಚನ ಮಾಡುತ್ತ ಅದನ್ನು ಸೂತರ ಅನುವಾದ ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಉಪದೇಶ ಮಾಡಿದ ಕತೆ ಅಂತ ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳ್ತಾ ಮೈತ್ರೇಯರು ವಿದುರನಿಗೆ ಹೇಳಿದ ಕತೆ ಅಂತ ಹೇಳ್ತಾರೆ. ಇಷ್ಟು ಪ್ರಾಮಾಣಿಕ ಮಾಡಿ ನಾವೆಲ್ಲ ಹಾಗೆ ಹೇಳಿಕ್ಕೆ ತಯಾರಿ ಇರುವುದಿಲ್ಲ. ನನ್ನದೇ ರಿಸರ್ಚ್ ಅಂತ ಹೇಳ್ತೇವೆ. ನಾವು ಮಾಡುವ ಚಿಂತನೆಗೆ ಅದಕ್ಕೆ ಮುದ್ರೆ ಅಂದರೆ ಹಿರಿಯರ ಆಶೀರ್ವಾದ ಅದಕ್ಕೆ ಇರಬೇಕು. ಆವಾಗ ಅದಕ್ಕೆ ಮಹತ್ವ ಉಚ್ಚಿಷ್ಟಂ ಅಂತ ಹೇಳ್ತಾರೆ. ಉತು ಶಿಷ್ಟಂ, ದೊಡ್ಡವರು ಬಾಯಲ್ಲಿ ಯಾವುದನ್ನು ಹೇಳಿರ್ತಾರೆ ಅದನ್ನು ನಾವು ಹೇಳಿದರೆ ಮಹತ್ವ ಹೊರತು ಅವರು ಹೇಳದಿದ್ದದನ್ನು ನಾನೇ ಹೇಳಿದ್ರೆ ಮಹತ್ವ ಅಲ್ಲ. ಮೈತ್ರೇಯರು ವಿದುರನ ಪ್ರಶ್ನೆಗೆ ಉತ್ತರಿಸ್ತಾ ಹೇಳ್ತಾರೆ, ಈ ಸೃಷ್ಟಿ ಹೇಗಾಯಿತು? ರೇತಸ್ತ್ವ ಜಾಯ ಕವಿರಾದ ದೇಜ. ಭಗವಂತ ತನ್ನ ರೇತಸ್ಸನ್ನು ಲಕ್ಷ್ಮೀದೇವಿಯ ಗರ್ಭದಲ್ಲಿ ಇಟ್ಟ. ಅಜಾಯಾನ್ ಅಜಃ ಚೆನ್ನಾಗಿದೆ. ಉತ್ಪತ್ತಿ ಇಲ್ಲದೇ ಇದ್ದ ಭಗವಂತ, ಉತ್ಪತ್ತಿ ಇಲ್ಲದೇ ಇರತಕ್ಕಂಥ ಮಹಾಲಕ್ಷ್ಮೀದೇವಿಯ ಉದರದಲ್ಲಿ ರೇತಸ್ತು ಆದತೆ ರೇತಸ್ಸನ್ನು ಇಟ್ಟ. ಮುಂದಿನ ಸೃಷ್ಟಿ ಇದರಿಂದ ಮುಂದುವರಿಯಲಿ. ರೇತಸ್ಸು ಅಂದರೆ ಅನ್ನದ ವಿಕಾರ. ಭಗವಂತನಲ್ಲಿ ವಿಕಾರ ಇಲ್ಲವೇ ಇಲ್ಲ. ಹೀಗಿರುವಾಗ ವಿಕಾರ ಇಲ್ಲದೇ ಇದ್ದ ರೇತಸ್ಸನ್ನು ಲಕ್ಷ್ಮಿಯಲ್ಲಿ ಹೇಗಿಟ್ಟ? ಅದಕ್ಕೆ ಹೇಳ್ತಾರೆ, ರೇತಸ್ಸು ಎರಡು ರೀತಿ. ಒಂದು ಸ್ವರೂಪಭೂತವಾದ ರೇತಸ್ಸು, ಅದಕ್ಕೆ ವಿಕಾರ ಇಲ್ಲ. ಯಾಕೆಂತಂದರೆ ಅದು ಜ್ಞಾನಾನಂದಮಯವಾದದ್ದು. ಇನ್ನೊಂದು ರೇತಸ್ಸು ಅಂದರೆ ಪ್ರಕೃತಿ. ಇಡೀ ಪ್ರಕೃತಿ ಭಗವಂತನ ಹೃದಯ ಉದರದಲ್ಲಿದೆ. ಭಗವಂತ ಈ ವಿಕಾರ ಆಗುವ ಪ್ರಕೃತಿಯನ್ನು ಲಕ್ಷ್ಮೀದೇವಿಯ ಉದರದಲ್ಲಿ ಇದ್ದ. ಪ್ರಕೃತಿಯಿಂದ ಪ್ರಾಕೃತವಾದ ಈ ಪ್ರಪಂಚದ ನಿರ್ಮಾಣ ನಡೆಯಿತು. ಮೊದಲು ಬ್ರಹ್ಮದೇವರ ಶರೀರ, ಅದರ ನಿರ್ಮಾಣ ಆಯಿತು. ಮಹತ್ತತ್ವ, ನಮ್ಮ ದೇವರು ತನ್ನ ನಾಭಿಗಮನದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಅಂತ. ಬ್ರಹ್ಮದೇವರ ಮೂಲಕ ಇಡೀ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ. ಬ್ರಹ್ಮದೇವರು ಸೃಷ್ಟಿಕರ್ತರು ಅಲ್ಲಂತೇನೂ ಅಲ್ಲ. ಆದರೆ ಅವರ ಒಳಗೆ ಬ್ರಹ್ಮಣಿ ಬ್ರಹ್ಮರೂಪೋಸೋ ಬ್ರಹ್ಮ ಅನ್ನುವ ಹೆಸರಿನಿಂದ ಭಗವಂತ ಚತುರ್ಮುಖ ಬ್ರಹ್ಮದೇವರಲ್ಲಿ ಇದ್ದು ಸೃಷ್ಟಿಯನ್ನು ನಡೆಸಿಕೊಡ್ತಾರೆ. ಬ್ರಹ್ಮದೇವರು ಭಗವಂತನ ಆಜ್ಞೆಯ ಪ್ರಕಾರ ಆದಿಕಾಲದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಸೃಷ್ಟಿಯಾಯಿತು ಕಾಲಗಳ ಸೃಷ್ಟಿ. ಭಗವಂತನ ಅದ್ಭುತ ಸಾಮರ್ಥ್ಯಕ್ಕೆ ಇದೊಂದು ಉದಾಹರಣೆ. ಕಾಲವನ್ನು ಸೃಷ್ಟಿ ಮಾಡಿದ್ದೆ ಮೊದಲು ಕಾಲ ಇಲ್ಲ ಅನ್ನೋ ಪ್ರಶ್ನೆ. ಕಾಲವನ್ನು ಯಾವ ಕಾಲದಲ್ಲಿ ಸೃಷ್ಟಿ ಮಾಡಿದ ಅಂತ ಇನ್ನೊಂದು ಪ್ರಶ್ನೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು. ಕಾಲಕ್ಕಿಂತ ಮುಂಚೆ ಕಾಲ ಇತ್ತು ಅಂತ ಇತ್ತು ಅಂತ ಒಪ್ಪಿಕೊಳ್ತಾರೆ. ಕಾಲ ಎಂಬುದು ಅನಾದಿ. ಆದರೆ ಕಾಲಕ್ಕೆ ಉತ್ಪತ್ತಿ ಇದೆ. ಅದು ಹೇಗೆ ಅಂತಂದರೆ ಅವರಿಗೆ ಸುಲಭ ಅಲ್ಲಿ ಪ್ರವಚನ ಮಾಡಲಿಕ್ಕೆ. ಗಂಗಾ ನದಿ ಹರಿತಲೇ ಇರ್ತದೆ. ಮೈತ್ರಿಯರು ಪ್ರವಚನ ಮಾಡಿದ್ದು ಗಂಗಾ ತೀರದಲ್ಲಿ, ಹರಿದ್ವಾರದಲ್ಲಿ. ಶುಕರು ಪ್ರವಚನ ಮಾಡಿದ್ದು ಶಿಖಸ್ತರದಲ್ಲಿ, ಗಂಗಾ ತೀರದಲ್ಲಿಯೇ. ಸೂತರು ಪ್ರವಚನ ಮಾಡಿದ್ದು ಗೋಮತಿ ನದಿ ತೀರದಲ್ಲಿ, ಗಂಗಾ ಸನ್ನಿಧಾನ ಪಾತ್ರವಾದದಲ್ಲಿ. ಹರಿಯುವ ನದಿಯನ್ನು ನಾವು ನೋಡಿದರೆ ಗೊತ್ತಾಗ್ತದೆ, ನದಿಯಲ್ಲಿ ನೀರು ಖಾಲಿ ಆಗುವುದೇ ಇಲ್ಲ. ಆದರೆ ಯಾವ ನೀರು ಪರ್ಮನೆಂಟ್ ಆಗಿ ಇರುವುದಿಲ್ಲ. ಕಾಲದ ಪ್ರವಾಹ, ಯಾವ ಕಾಲವೂ ನಿತ್ಯ ಅಲ್ಲ. ಕಾಲ ಇಲ್ಲದಿದ್ದ ಕಾಲ ಇಲ್ಲವೇ ಇಲ್ಲ. ವಿಚಿತ್ರವಾದ ಪದಾರ್ಥ ಭಗವಂತನ ಸೃಷ್ಟಿ. ಕಾಲದಲ್ಲಿ ಕಾಲ ಇದೆ ಅಂತ ಭಗವಂತನ ಇರುವಿಕೆಗೊಂದು ಉದಾಹರಣೆ ಬೇಕು ನೋಡಿ. ದೇವರು ಎಲ್ಲಿದ್ದಾನೆ ಅಂತ ಒಂದು ಪ್ರಶ್ನೆ. ಸ್ವೇ ಮಹಿಮನಿ ಪ್ರತಿಷ್ಠಿತ, ದೇವರು ದೇವರಲ್ಲಿ ನಿಂತಿದ್ದಾನೆ ಅಂತ ಉತ್ತರ. ನಮಗೆಲ್ಲ ಹಾಗಾಗುವುದಿಲ್ಲ. ನಾವು ಎಲ್ಲಿದ್ದೇವೆ ಅಂತಂದರೆ ಭೂಮಿಯಲ್ಲಿ ಅಂತ ಇನ್ನೊಂದು ಆಧಾರವನ್ನು ತೋರಿಸಬೇಕು. ಭಗವಂತ ಹಾಗಲ್ಲ. ದೇವರು ಎಲ್ಲಿದ್ದಾನೆ ಅಂತಂದರೆ ತನ್ನಲ್ಲೇ ತಾನಿದ್ದಾನೆ ಅಂತ ಅದಕ್ಕೆ ಉತ್ತರ. ಇದು ಎಲ್ಲಾದರೂ ಸಾಧ್ಯನಾಗಿ ಅಂತ ಪ್ರಶ್ನೆ ಬಂದರೆ ನಮ್ಮ ಆಚಾರ್ಯರು ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹೇಗೆ ಉತ್ತರ ಕೊಡ್ತಾರೆ ಅಂತಂದರೆ, ಕಾಲ ಕಾಲದಲ್ಲಿದೆ. ಕಾಲ ಕಾಲದಲ್ಲಿ ಇರಬಹುದು ಅಂತಾದರೆ ದೇವರು ದೇವರಲ್ಲಿ ಯಾಕೆ ಇರಬಾರದು? ದೇಶ ಈ ಆಕಾಶ ಎಲ್ಲಿದೆ ಅಂದರೆ ಈ ಆಕಾಶದಲ್ಲಿದೆ. ಆಕಾಶ ಆಕಾಶದಲ್ಲಿ ಇರಬಹುದು ಅಂತಾದರೆ ದೇವರು ತನ್ನಲ್ಲಿ ಯಾಕೆ ಇರಬಾರದು?
ईशो देशच्च कालश्च स्वगता एव सर्वदा अंत आचार्य विश्लेषण भगवंत ತನ್ನಲ್ಲಿ ತಾನಿರುವವ ಕಾಲವನ್ನು ಸೃಷ್ಟಿ ಮಾಡಿದ ಕಾಲವೂ ಅಷ್ಟೇ ಅದು ಸ್ಥೂಲವಾದ ಕಾಲ ಸೂಕ್ಷ್ಮವಾದ ಕಾಲ ಸ್ಥೂಲವಾದ ಕಾಲ ಸೂಕ್ಷ್ಮವಾದ ಕಾಲ ಅಂತಂದರೆ ಪರಮಾಣುವಿಂತಲೂ ಚಿಕ್ಕದಾದ ಕಾಲ ನಮ್ಮ ಕೈಯಲ್ಲಿ ಕಟ್ಟಿಕೊಂಡ ಗಡಿಯಾರ ಅದು ಎಷ್ಟು ಚಿಕ್ಕದು ತೋರಿಸ್ಬೋದು ಗಂಟೆ ಮಿನಿಟ್ ಸೆಕೆಂಡ್ ಅದಕ್ಕಿಂತ ಚಿಕ್ಕದು ತೋರಿಸೋದು ಕಷ್ಟ ಆದರೆ ಆ ಸೆಕೆಂಡ್ ಇದೆ ಅದಕ್ಕಿಂತಲೂ ಚಿಕ್ಕ ಕಾಲ ಇದೆ ಅಂತ ನಮ್ಮ ಹಿರಿಯರು ತಪಾಸೆ ಮಾಡಿ ಹೇಳ್ತಿದ್ರು ಶತಪತ್ರ ಪತ್ರ ಭೇದನ ನ್ಯಾಯ ಅಂತ ಒಂದು ಎಲೆಗಳನ್ನು ಒಂದರ ಮೇಲೆ ಒಂದು ಇಟ್ಟರೆ ಸೂಜಿ ಹಾಕಿದರೆ ಕೆಳಗಾಕಿದ್ರೆ ಮೇಲೆ ಬಂದಾಯ್ತು ಎಷ್ಟು ಹೊತ್ತು ಅಂತ ಒಂದು ಸೆಕೆಂಡ ಅಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಏನು ಸೆಕೆಂಡ್ ಅದು ಅರವತ್ತೋ ನೂರೋ ವಿಭಾಗ ಮಾಡಬೇಕು ಒಂದು ನೂರು ಎಲೆಯನ್ನು ಇಟ್ಟರೆ ಒಂದು ಸೂಜಿ ಹಾಕಿದರೆ ಒಂದು ಸೆಕೆಂಡನ್ನೇ ಮೇಲೆ ಬಂದಿರ್ತದೆ ಆದರೆ ಆ ಸೂಜಿ ಮೇಲೆ ಬರಬೇಕಾದ್ರೆ ನೂರು ಎಲೆಯನ್ನು ತೂತು ಮಾಡಿ ನೂರು ಒಂದನೇ ಎಲೆಗೆ ಬರಬೇಕು ಒಂದೊಂದು ಎಲೆ ಸೂಜಿ ತೂತು ಮಾಡಬೇಕಾದ್ರೆ ಎಷ್ಟು ಮಂದಿ ಹೇಳಿ ನೂರನೇ ಒಂದು ಸೆಕೆಂಡ್ ಅಂತಂದರೆ ಅದನ್ನೂ ಸೂಕ್ಷ್ಮವಾಗಿ ನಾವು ಚಿಂತನೆ ಮಾಡಿದರೆ ಕಾಲ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದನ್ನು ನಿರ್ಮಾಣ ಮಾಡಿದ ಶಕ್ತಿ ಅದು ಭಗವಂತ ಕಾಲವನ್ನು ನಿರ್ಮಾಣ ಮಾಡಿದ ನಮ್ಮ ದೇವರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರ ಮೂಲಕ ಇಡೀ ಜಗತ್ತನ್ನು ಭಗವಂತ ಮುಂದುವರಿಸಿಕೊಂಡು ಹೋಗುವ ಹಾಗೆ ಮಾಡಿದರು ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಮೊದಲು ಸೃಷ್ಟಿ ಮಾಡಿದ್ದು ಮಾನಸ ತನ್ನ ಮನಸ್ಸಿನಿಂದ ಬ್ರಹ್ಮದೇವರು ನಾಲ್ಕು ಮಕ್ಕಳನ್ನು ಪಡೆದರು ಸನಕ ಸನಂದನ ಸನಾತನ ಸರಸ್ವಜಾತ ಮಹಾಜ್ಞಾನಿಗಳು ವಿರಕ್ತ ಶಿಖಾಮಣಿಗಳು ಊರ್ಧ್ವ ರಥಸ್ಕರು ಹುಟ್ಟು ವೈರಾಗ್ಯ ಗ್ರಂಥ ಓದಿ ಪ್ರಪಂಚ ನೋಡಿ ವಿಷಯವನ್ನು ಅನುಭವಿಸಿ ಆಮೇಲೆ ಬಂದ ವೈರಾಗ್ಯ ಅಲ್ಲ ಅಭಿಜಾತ ವೈರಾಗ್ಯ ಹುಟ್ಟು ಶ್ರೀಮಂತಿಕೆ ಅಂತಿರ್ತದೆ ಹಾಗೆ ಹುಟ್ಟು ವೈರಾಗ್ಯ ಹುಟ್ಟಿದಾಗಲೇ ಬಂದ ವೈರಾಗ್ಯ ಮತ್ತೆ ಬಿಟ್ಟು ಹೋಗಲಿಲ್ಲ ಅದು ನಿರಂತರ ಮುಂದುವರಿಯಿತು ಊರ್ಧ್ವ ರಥಸ್ಕರಾದ ಸನಕಾದಿಗಳು ಬ್ರಹ್ಮದೇವರು ಹೇಳ್ತಾರೆ ಸೃಷ್ಟಿ ಮಾಡಿ ಅವ್ರು ಹೇಳ್ತಾರೆ ಸಾಧ್ಯ ಇಲ್ಲ ಬ್ರಹ್ಮದೇವರ ಮಾತನ್ನು ಸರಾಸಿಗಟಾಗಿ ತೆಗೆದುಬಿಡ್ತಾರೆ ಬ್ರಹ್ಮದೇವರಿಗೆ ಸೃಷ್ಟಿ ಇಷ್ಟ ಆಗಲಿಲ್ಲ ಮಕ್ಕಳು ಮಾತನ್ನು ಮೀರಿದರು ನೋಡಿ ಎಷ್ಟು ಒಳ್ಳೆಯ ಗುಣ ನನಗೆ ಬೇಡ ಪ್ರಪಂಚ ಅಂತ ಹೇಳಿದ್ರೆ ಅಪ್ಪನ ಮಾತನ್ನು ಮೀರಿದರು ಅಂತ ಒಂದು ಕಪಚುಕ್ಕೆ ಇಟ್ಟರು ಒಂದು ರೀತಿಯಲ್ಲಿ ಬ್ರಹ್ಮದೇವರಿಗೆ ತುಂಬ ಇಷ್ಟ ಆಯಿತು ಎಂಥ ಮಕ್ಕಳು ವಿರಕ್ತರಾದ ಮಕ್ಕಳು ಅಂತ ಖುಷಿ ಆದರೆ ಭಗವಂತನ ಆಜ್ಞೆಯ ಪ್ರಕಾರ ಸೃಷ್ಟಿ ಮುಂದುವರಿಬೇಕಾಗಿದೆ ನಾಲ್ಕು ಮಕ್ಕಳು ಒಪ್ಪಲಿಲ್ಲ ಅಂತಂದರೆ ಸ್ವಲ್ಪ ವ್ಯತ್ಯಾಯಿತು ಒಳಗಿಂದ ಒಳಗೆ ಕೋಪನೂ ಚೂರು ಬಂತಂತೆ ಸಾತ್ವಿಕ ಕೋಪ ಅಂತ ಕರೀತಾರೆ ಯಾಕೆಂತಂದರೆ ಮಕ್ಕಳ ಮೇಲೆ ರೇಗು ಹಾಕಿಲ್ಲ ಇದು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಅಲ್ಲ ಕೆಟ್ಟದೇನೂ ಅಲ್ಲ ವಿರಕ್ತರಾಗುವುದು ಪ್ರಪಂಚದಿಂದ ದೂರ ನಿಲ್ಲುವುದು ಸದ್ಗುಣ ಹಾಗೆ ಅಂತ ಗುಣ ದೋಷಗಳೇ ಅಂತಂದರೆ ಮುಂದಿನ ಸೃಷ್ಟಿ ಆಗಲಿಲ್ಲ ಮೂಲ ಉದ್ದೇಶ ಸೃಷ್ಟಿಯಾಗಬೇಕು ಅಂತ ಮಕ್ಕಳನ್ನು ಪಡೆದಂತು ಹಾಗಾಗಿ ಒಳಗಿಂದ ಕೋಪ ಅಂತಂದು ಕೋಪ ಅಂದರೆ ಆ ಕೋಪದಿಂದ ರುದ್ರಶ್ಚ ಕ್ರೋಧ ಸಂಭವ ಲಲಾಟದ ಮೂಲಕ ರುದ್ರದೇವರು ಹುಟ್ಟಿದರಂತೆ ಬ್ರಹ್ಮದೇವರು ಹೇಳಿದ ರುದ್ರದೇವರಿಗೆ ಸೃಷ್ಟಿಯನ್ನು ಮುಂದುವರಿಸಿ ಆಯಿತು ಅಂತ ಹೇಳಿದರು ರುದ್ರದೇವರು ಕೋಪದಿಂದ ಹುಟ್ಟಿದವರು ನೋಡಿ ಕೋಪ ಪ್ರಧಾನವಾದ ಸೃಷ್ಟಿಯನ್ನು ಮಾಡಿದರು ಎಲ್ಲಿ ನೋಡಿದರೂ ಭೂತಗಣಗಳ ಸೃಷ್ಟಿಯಾಯಿತು ಬ್ರಹ್ಮದೇವರು ಕೇಳಿದ್ರು ರುದ್ರದೇವರ ಹತ್ರ ಏನಾಯಿತು ಸೃಷ್ಟಿ ನೋಡಿ ಬ್ರಹ್ಮದೇವರು ನೋಡ್ತಾರೆ ಬೆಚ್ಚಿ ಬೀಳ್ತಾರೆ ಎಲ್ಲಿ ನೋಡಿದ್ರು ಭೂತಗಳ ಗಣ ಒಂದು ಭೂತವನ್ನು ತರಿಸೋದೇ ಕಷ್ಟ ಈ ಭೂತ ಗಣಗಳನ್ನು ನೋಡಿದ್ರೆ ಹೇಗಾಗಬೇಕು ಬ್ರಹ್ಮದೇವರು ನೊಂದುಕೊಂಡು ಏ ಇದು ಸರಿ ಇಲ್ಲ ಮೊದಲನೇದ್ದು ಅದು ಹಾಗಾಯಿತು ಎರಡನೇದ್ದು ಹೀಗಾಯಿತು ಇನ್ನೇನು ಮಾಡಬೇಕು ಬ್ರಹ್ಮದೇವರು ಮರೀಚಿ ಅತ್ರಿ ಅಂಗಿರಸ ಪುನಸ್ಥ್ಯ ಪುನಃ ಋತು ಭೃಗು ವಸಿಷ್ಠ ದಕ್ಷ ಇಂತಹ ಮಕ್ಕಳನ್ನು ಪಡೆದರು ಛಾಯಾಯಾಮ ಕರ್ತಮೋ ಜಗ್ನಿ ಕರ್ತಮರನ್ನು ತನ್ನ ನೆರಳಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಸೃಷ್ಟಿ ಮುಂದುವರಿಬೇಕು ಸೃಷ್ಟಿ ಮುಂದುವರಿಬೇಕಾದ್ರೆ ಎಂಥ ಸೃಷ್ಟಿ ಅಂತಂದರೆ ಹೆಣ್ಣು ಗಂಡಿನ ಮೂಲಕ ಆಗಬೇಕಾಗಿರ್ತಕ್ಕಂಥ ಆ ಸೃಷ್ಟಿ ಇಷ್ಟರವರೆಗೆ ಆದ ಸೃಷ್ಟಿ ಬ್ರಹ್ಮದೇವರು
ತನ್ನ ಅಂಗದಿಂದ ಸೃಷ್ಟಿ ಮಾಡಿತು. ಉತ್ಸಂಗ, ನಾರದ, ಜಜ್ಞೆ ಒಂದೊಂದು ಅವಯವದಿಂದ ಒಬ್ಬೊಬ್ಬರನ್ನು ಸೃಷ್ಟಿ ಮಾಡಿತು. ಪುರುಷರಿಂದಲೇ ಆದಂತಹ ಸೃಷ್ಟಿ ಇನ್ನು ಮುಂದೆ ಆಗಬೇಕಾದ ಸಹಜವಾದ ಸೃಷ್ಟಿಯಾಗಬೇಕು, ಸ್ತ್ರೀ ಪುರುಷರ ಸಮಾಗಮದಿಂದ ಆಗುವ ಸೃಷ್ಟಿ. ಹಾಗಾಗಿ ಬ್ರಹ್ಮದೇವರು ಸ್ವಯಂಭವ ಬ್ರಹ್ಮನು ಶತರೂಪೆಯನ್ನು ಮಕ್ಕಳನ್ನಾಗಿ ಪಡೀತಾರೆ ಅಂತ. ಒಂದು ಗಂಡು ಒಂದು ಹೆಣ್ಣು ಬ್ರಹ್ಮದೇವರ ಸಂಕಲ್ಪಕ್ಕನುಗುಣವಾಗಿ ಸೃಷ್ಟಿಯಾದ ಆದಿ ದಂಪತಿಗಳು. ಮೊದಲನೆಯ ಮನು ಸ್ವಯಂಭವ ಮನು. ಇಡೀ ನಮ್ಮ ಕುಲ ಮನುಕುಲ ಅಂತ ನಾವು ಹೇಳ್ತೇವೆ, ನಾವು ಮಾನವ ಅಂತ ನಾವು ಹೇಳ್ತೇವೆ. ಮಾನವ ಅಂತಂದ್ರೆ ನಮ್ಮ ಮೂಲ ಪುರುಷ ಸ್ವಯಂಭವನು. ಅವನ ಉತ್ಪತ್ತಿಯ ಕಥೆಯನ್ನು ಭಾಗವತ ಹೇಳಿದೆ. ಹಿಸ್ಟ್ರಿ ಅಂದ್ರೆ ಇದೇ ಹಿಸ್ಟ್ರಿ ನಮ್ದು. ಇತಿಹಾಸ ಅಂದ್ರೆ ಇದು ನಮ್ದು ಇತಿಹಾಸ. ಯಾವ ಪುಸ್ತಕದಲ್ಲಿಯೂ ಇತಿಹಾಸ ಅಂತ ಹೇಳ್ತಾರೆ, ನಮ್ಮ ಕಥೆ ಹೇಳೋದೇ ಇಲ್ಲ. ಯಾರ್ಯಾರದೋ ಆ ಕಥೆಯನ್ನು ಹೇಳೋದು ಭಾಗವತ ನಿಜವಾದ ಹಿಸ್ಟ್ರಿ. ಇದನ್ನು ನಾವು ಅಧ್ಯಯನ ಮಾಡಬೇಕು, ಮಕ್ಕಳಿಗೆ ಇದನ್ನು ಹೇಳಬೇಕು. ಹಿಸ್ಟ್ರಿ ಪಾಠ ಮಾಡಿ ಅಂತಂದ್ರೆ ಭಾಗವತವನ್ನು ಹೇಳಿಕೊಳ್ಬೇಕು. ಯಾಕೆಂತಂದ್ರೆ ನಾವು ಮಾನವರು, ಹಾಗಾಗಿ ಮಾನವರಿಗೆ ಮರುವೇ ಮೂಲ ಆಗಬೇಕು ಅಂತ ಇನ್ನೊಬ್ಬರು ಮೂಲ ಯಾಕೆ? ಇವತ್ತು ಬುದ್ಧಿಜೀವಿ ಅನಿಸಿಕೊಂಡವರು ಖಂಡನೆ ಮಾಡೋದೇ ಇದನ್ನು. ನಮಗೆ ಮನು ಬೇಡ, ಮನು ಸಂಹಿತೆ ಬೇಡ, ಮನು ಸ್ಮೃತಿಗಳು ಬೇಡ, ನಮಗೆ ಜನ್ಮ ಕೊಟ್ಟದ್ದೇ ಮನು. ಅವನು ಉಪದೇಶ ಬೇಡ ಅಂದರೆ ಯಾಕೆ? ಅವನು ಕೊಟ್ಟ ಈ ಪರಂಪರೆ ಶರೀರ ಬೇಕು ನಮಗೆ, ಇಲ್ಲಿವರೆಗೆ ಬೆಳೆದು ಬಂದದ್ದು. ಅದರಿಂದ ಕೊಟ್ಟ ವಿದ್ಯೆ ಬೇಡ ಅಂದರೆ ಯಾಕೆ? ಟೆಕ್ಸ್ಟ್ ಪುಸ್ತಕ ಬೇಡ, ಅವನ ಹಿಸ್ಟ್ರಿ ಬೇಡ. ಎಂತಾದಂತ ನಮ್ಮ ಹಿರಿಯರನ್ನು ತಿರಸ್ಕರಿಸಿ ಬದುಕುವ ಹಾಳು ಅದು, ಬರೀ ವ್ಯರ್ಥವಾದ್ದು, ಶೂನ್ಯವಾದ್ದು, ಧಿಕ್ಕಾರ ಹಾಕಬೇಕಾಯ್ತು. ಹಾಗಾಗಿ ಮನ ಸಂಹಿತೆಗೆ ಮಹತ್ವ ಕೊಡಬೇಕಾಯ್ತು. ಬರೀ ನಮ್ಮ ಭಾಷೆಯಲ್ಲಿ ಮಾತ್ರ ಮಾನವ ಅಂತ ನಾವು ಕರೆಯುವುದಲ್ಲ. ನೀವು ನೋಡಿ ಇಂಗ್ಲಿಷ್ ಭಾಷೆಗಳಲ್ಲಿ ಅದೇನು ಕರಿತೀವಿ? ಮ್ಯಾನ್ ಅಂತ ಕರಿತೀವಿ. ಮ್ಯಾನ್ ಅಂದರೆ ಮನು ಅಂದರೆ ಒಂದೇನೆ. ಇಂಗ್ಲೀಷಿನ ಸ್ವಭಾವ ಏನು ಗೊತ್ತಾ? ಕೊನೆಯ ಅಕ್ಷರವನ್ನು ಕಟ್ ಮಾಡು. ನೀವು ಸುರೇಶ ಅಂತ ಹೆಸರಿಡಿ, ಸುರೇಶ್ ಅಂತ ಕರೀತಾರೆ, ಸುರೇಶ್ ಅಂತ ಕರೀತಾರೆ, ಅದು ಇಂಗ್ಲೀಷ್ ಆಯ್ತು. ರಮೇಶ ಅಂತ ಹೆಸರಿಡ್ತಾರೆ, ರಮೇಶ್ ಅಂತ ಕರಿಬೇಕು. ಉಮೇಶ ಅಂತ ಹೆಸರಿಡ್ತಾರೆ, ಉಮೇಶ್ ಅಂತ ಕರಿ, ಉಮೇಶ ಅಂತ ಕರೆದ್ರೆ ಇಂಗ್ಲೀಷ್ ಆಗೋದಿಲ್ಲ. ಹಾಗೆ ಮ್ಯಾನ್ ಅಂತ ಅಲ್ಲ, ಅದು ಮನು ಅಂತ ಇದ್ದದ್ದು. ಕೊನೆ ಅಕ್ಷರ ಕಟ್ ಮಾಡಿ ಇಂಗ್ಲೀಷ್ ಆಯ್ತು. ಅದು ಕೊನೆ ಅಕ್ಷರ ಕಟ್ ಮಾಡಿದ್ರೆ ಉಳಿದೆಷ್ಟು ಹೇಳಿ? ಮ್ಯಾನ್ ಅಂತ ಹೇಳಿದ್ರೆ ಅದು ಇಂಗ್ಲೀಷ್ ಆಗಿತ್ತು ನೋಡಿ. ಇದ್ದದ್ದನ್ನು ಇರಿದ್ದಾಗಿ ಉಚ್ಚಾರ ಮ್ಯಾನ್ ಅಂತ ಉಚ್ಚಾರ ಮಾಡಿ. ಇರುವುದಷ್ಟೇ, ಎಂ ಎ ಎನ್ ಯು ಯು ತೆಗೆದರು ಮ್ಯಾನ್ ಉಳಿಯಿತು. ಹಾಗಾಗಿ ಮಾನವ ಅಂದರೂ ಅಷ್ಟೇ, ಮ್ಯಾನ್ ಅಂದರೂ ಅಷ್ಟೇ. ಮೂಲ ಇಡೀ ಪ್ರಪಂಚದ ಸೃಷ್ಟಿಯ ಮೂಲ ಪುರುಷ ಅದು ಮನು. ಸ್ವಯಂಭುವನು, ಸ್ವಯಂಭುವಂದರೆ ಬ್ರಹ್ಮದೇವರಿಂದ ಬಂದವ. ಬ್ರಹ್ಮದೇವರು ಭಗವಂತನ ಕೂಸು. ಹಾಗಾಗಿ ಭಗವಂತನ ಭವ್ಯವಾದ ಪರಂಪರೆ ಯಥೋವಾ ಯಮಾನಿ ಭೂತಾನಿ ಜಾಯಂತೆ ಎಂದು ಉಪನಿಷತ್ತು ಹೇಳಿದ ಸೃಷ್ಟಿಯ ಪ್ರವಾಹ ಇದು. ಸ್ವಯಂಭುವನು ಶತರೂಪೆಯರು ಆದಿ ದಂಪತಿಗಳು. ಒಂದು ರೀತಿ ನೋಡಿದರೆ ಅಣ್ಣ ತಂಗಿ, ಅದರಿಂದ ಈ ಪರಂಪರೆ ಬಂತು. ಗಟ್ಟಿ ಹೇಳಲಿಕ್ಕೆ ಭಯ ನೋಡಿ. ನಮ್ಮ ಮೂಲ ಪುರುಷ ಆಗಿ ಮಾಡಿದಾಗಲೇ ನಾವು ಅಣ್ಣ ತಂಗಿಯಂದ್ರೆ ಮದುವೆ ಆದರೆ ಹಾಗೆ ಅಂತ ಹಾಗಾಗುವುದಿಲ್ಲ. ಯಾಕಂತಂದ್ರೆ ಇವತ್ತಿನ ವಿಜ್ಞಾನವೂ ಒಪ್ಪುವುದಿಲ್ಲ. ಅದು ಆದಿ ಸೃಷ್ಟಿ ಬೇರೆ, ಅನಂತರದ ಬಂದ ಸೃಷ್ಟಿ ಬೇರೆ. ಆದಿ ಸೃಷ್ಟಿ ಅದೊಂದು ವಿಚಿತ್ರವಾದ್ದು, ಅದರ ನಂತರದ ಸೃಷ್ಟಿ ನಮಗೆ ಆದರ್ಶವಾಗುವಂಥದ್ದು. ಆ ಸೃಷ್ಟಿ ಅದು ವಿಲೋಮ ಆಗಬೇಕು, ಒಂದೇ ಗೋತ್ರ ಆಗುವುದಿಲ್ಲ. ಭಿನ್ನ ಭಿನ್ನ ಗೋತ್ರದಲ್ಲಿ ಬಂದವರು ಮದುವೆ ಆಗುವ ಸಂಪ್ರದಾಯ ಅದು ಸಂಧಿ ಆಗಬೇಕಾದ್ರೆ ಇಂದಿನ ಗುಣಗಳು ಬೆಳವಣಿಗೆ ಆಗಬೇಕಾಗಿದ್ದರೆ ಇಂಥದ್ದು ಭಿನ್ನ ಭಿನ್ನ ಗೋತ್ರ ಆಗಬೇಕು ಅನ್ನೋದನ್ನು ಜ್ಞಾನಿಗಳೇ ನಿರ್ಣಯ ಮಾಡಿಕೊಂಡಿರ್ತಕ್ಕಂಥ ಸ್ವಯಂಭವನ್ನು ಶತರೂಪೆಯ. ಶತರೂಪ ಅಂತಂದರೆ ಹೆಸರೇ ಹೇಳುವ ಹಾಗೆ ನೂರಾರು ರೂಪಗಳು. ಮುಂದೆ ಬರತಕ್ಕಂತಹ ನೂರಾರು ರೂಪಕ್ಕೆ ಮೂಲ ಶತರೂಪ ತಾಯಿ. ಹಾಗಾಗಿ ಆ ಶತರೂಪೆ ಮಾನವಿ ಅಥವಾ ಸ್ವಯಂಭವ ಮನು, ಅವರಿಂದ ಈ ಪರಂಪರೆ ಬಂತು. ಹೇಗೆ ಸೃಷ್ಟಿ ಮಾಡಬೇಕು? ಧ್ಯಾನಭಗ್ನರಾದರಂತೆ ಸೃಷ್ಟಿಯ ಅವಿಭಾಜ್ಯವಾದ ಅಂಗ ತಪಸ್ಸು. ಮದುವೆಯ ಪ್ರಧಾನವಾದ ಕಾರಣ ಅದು ತಪಸ್ಸು. ಎರಡೂ ನಾವು ಮರಿಬಾರ್ದು. ಮದುವೆ ಅಂತಂದರೆ ಅದು ಗಮ್ಮತ್ತಿನ ಆಟ ಅಲ್ಲ, ಒಳ್ಳೆಯ ಸೃಷ್ಟಿ ಮುಂದುವರಿಬೇಕು. ಹಾಗಾಗಿ ಅದರ ಮೂಲ ಉದ್ದೇಶ ಅದನ್ನು ನಾವು ಭಗವಂತನ ಅನುಗ್ರಹದಿಂದ ನಾವು ಪಡೆಯಬೇಕಾದ್ದು. ಗಂಡ ಹೆಂಡತಿಯಲ್ಲಿ ಸೋಮನಸ್ಯ ಬರಬೇಕಾಗಿದ್ದರೆ ಭಗವಂತನ ಅನುಗ್ರಹ ಬೇಕು. ಸ್ವಯಂಭವ ಮನುಷ್ಯರು ಪ್ರಿಯರು
ವರ್ಷಗಟ್ಟಲೆ ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರು ಅವರ ಕಣ್ಣ ಮುಂದೆ ಬಂದು ನಿಂತರು, ಆಜ್ಞೆ ಮಾಡ್ತಾರೆ ಸ್ವಯಂಭೂ ಮಹೇಶ್ವರರು ಹೇಗೆ ಸೃಷ್ಟಿ ಮಾಡಿ. ಹಾಗೆ ಅವರ ಸಮಸ್ಯೆ ಏನು ಅಂತಂದರೆ ನೀರಿನ ಸಮಸ್ಯೆ. ಸೃಷ್ಟಿ ಮಾಡಬೇಕಾದ್ರೆ ನೀರನ್ನು ಆಲೋಚನೆ ಮಾಡಿ. ಇವತ್ತು ಅಷ್ಟೇ ಮನೆ ಕಟ್ತಾರೆ ನೀರಿಲ್ಲ ಅಷ್ಟೇ ಕಣ್ಣೀರೇ ಗತಿಯಾಗಿ ಬಿಡ್ತದೆ. ನೀರು ಇಲ್ಲ ಅಂತಾದರೆ ಕಷ್ಟ. ಕೆಲವು ಕಡೆ ಮನೆ ಕಟ್ತಾರೆ ನೀರೇ ತುಂಬಿಕೊಂಡಿರ್ತದೆ, ಕಟ್ಟಡನೇ ಕಟ್ಟಲಿಕ್ಕೆ ಆಗಲಿಲ್ಲ. ಎರಡೂ ದೋಷವೇ, ನೀರು ತುಂಬಿದ್ರೂ ಕಷ್ಟ, ನೀರು ಇಲ್ಲದಿದ್ರೂ ಕಷ್ಟ. ಮೊದಲು ನಾವು ನೋಡಬೇಕಾದ್ರು ನೀರಿನ ವ್ಯವಸ್ಥೆ ಸರಿ ಉಂಟಾ ಹೇಳ್ತೇವೆ. ನಾಲ್ಕು ಮಳೆ ಬಂದರೆ ಇಡೀ ಪಟ್ಟಣನೇ ಮುಳುಗಿ ಹೋಗ್ತದೆ. ಅದು ಮದ್ರಾಸ್ ಇರ್ಬೋದು, ಬೆಂಗಳೂರು ಇರ್ಬೋದು, ಮಳೆ ಬಾರದಿದ್ರೆ ನೀರಿಲ್ಲ ಅಂತ ಮೊಬ್ಬೆ ಆಗ್ತಾರೆ. ನೀವು ಏನು ಮಾಡಬೇಕು ನೋಡಿ, ನೀವು ಮಳೆ ಕೊಡಬೇಕಾ ಬೇಡುವ ಅಂತ ಕೇಳ್ತಾರೆ. ದೇವರೇ ಮಳೆ ಕೊಡು ಅಂತ ಹೇಳ್ತೇವೆ. ನೀರು ಜಾಸ್ತಿ ಆದರೆ ಅಯ್ಯೋ ಮಳೆ ಅಂತ ಹೇಳ್ತೇವೆ. ಇಷ್ಟು ಕಷ್ಟ ನೋಡಿ, ಯಾರೋ ಒಬ್ಬರು ಹೇಳಿದ್ರು ನಮಗೆ ಮಳೆ ಬೇಡ ನೀರು ಕೊಟ್ಟರೆ ಸಾಕು. ನೀರು ಅನ್ನೋದು ಪ್ರಧಾನವಾದ, ಆದರೆ ಅತಿಯಾದ ನೀರಾದರೆ ಅದು ಅತಿವೃಷ್ಟಿ ದೋಷವಾಗಿ ಬಿಡ್ತದೆ. ನೀರು ತುಂಬಿತ್ತು, ಯಾಕೆ ನೀರು ತುಂಬಿತ್ತು ಅಂದರೆ ಭೂಮಿ ನೀರಲ್ಲಿ ಮುಳುಗಿತ್ತು. ಅದು ಹೇಗೆ ಅಂತ ಗೊತ್ತಿಲ್ಲ. ಭೂಮಿಯ ಮೇಲೆ ನೀರು ಬರುದಾ, ನೀರಿನೊಳಗೆ ಭೂಮಿ ಸೇರುದಾ? ಭೂಮಿ ಎಂದು ನೀರಿನೊಳಗೆ ಸೇರಿಸಿದ್ದ ಅಂತ. ಅದು ಅವ ದೈತ್ಯನ ಸ್ವಭಾವ. ಎಲ್ಲ ಕಡೆ ಹಾಗೆ ನೀರಲ್ಲಿ ನಮ್ಮನ್ನು ಮುಳುಗಿಸ್ತಾನೆ ಅಂತಂದರೆ ದೈತ್ಯನ ಸ್ವಭಾವ ಅಂತ ಅರ್ಥ. ಸಜ್ಜನರು ಅಂತಂದರೆ ನೀರಿನಿಂದ ಮೇಲೆ ಕೆತ್ತಬೇಕು, ಒಳ್ಳೆಯವ ಅಂತ ಅರ್ಥ. ಮುಳುಗಿಸುವವ ಅಂದರೆ ಕೆಟ್ಟವ ಅಂತ ಅರ್ಥ. ಇವತ್ತು ಲೋಕದಲ್ಲಿ ಇರತಕ್ಕ ವ್ಯವಹಾರವೇ ಹಾಗೆ, ಏನಾದರೂ ಸಮಸ್ಯೆಯನ್ನು ಕೊಟ್ಟರೆ ಮುಳುಗಿಸಿದ ಅಂತ ಹೇಳ್ತಾರೆ. ಅದು ಹಿರಣ್ಯಾಕ್ಷರಿಂದ ಪ್ರಾರಂಭ ಆಗ್ತದೆ. ಇಡೀ ಭೂಮಿಯನ್ನು ಮುಳುಗಿಸಿದ, ಒಬ್ಬೊಬ್ಬರನ್ನು ಅಲ್ಲ, ಇಡೀ ಆಶ್ರಯವಾಗಬೇಕಾದಂತಹ ಭೂಮಿಯನ್ನೇ ನೀರಲ್ಲಿ ಮುಳುಗಿಸಿದ. ಯಾರ ಅಪ್ಪನ ಆಸ್ತಿ? ಅವನ ಅಪ್ಪನ 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 ಆಸ್ತಿ. ಯಾಕೆಂತಂದರೆ ಹಿರಣ್ಯಾಕ್ಷರ ಅಪ್ಪ ಅದು ಕಶ್ಯಪರು, ಅವರ ಅಪ್ಪ ಅಂತಂದರೆ ಬ್ರಹ್ಮದೇವರು, ಅವರ ಅಪ್ಪ ಅಂದರೆ ದೇವರು. ಹಾಗಾಗಿ ನಮ್ಮ ಅಪ್ಪನ ಅಪ್ಪನ ಆಸ್ತಿಯಿಂದ ಮುಳುಗಿಸ್ತೋ ಏನೋ ಗೊತ್ತಿಲ್ಲ, ಅದು ತಪ್ಪು ತಪ್ಪೇ. ಯಾಕೆಂತಂದರೆ ಭೂಮಿ ಅವನಿಗೆ ಕೊಡಲಿಲ್ಲ, ಅವನಿಗೆ ಅವನು ನೀರಲ್ಲಿ ಬಲಾತ್ಕಾರವಾಗಿ ಭೂಮಿಯನ್ನು ಮುಳುಗಿಸಿದ. ಮೊದಲು ನಾವು ಆಲೋಚನೆ ಮಾಡಬೇಕು, ಅಷ್ಟೊಂದು ಮುಳುಗಿಸಬೇಕಾದ್ರೆ ಎಷ್ಟೊಂದು ತಾಕತ್ತಿರಬೇಕು ಅಂತ. ದೈತ್ಯರಿಗೂ ಒಂದು ಶಕ್ತಿ ಇದೆ, ಶಕ್ತಿ ಇದ್ದ ಕೂಡಲೇ ದೊಡ್ಡವನಾಗುವುದಿಲ್ಲ. ಲೋಕದಲ್ಲಿ ಕೆಲವು ಸಲ ತಾವು ತಪ್ಪಿಬಿಡುವುದು, ಅವರ ಸಾಮರ್ಥ್ಯ ನೋಡಿದರೆ ಆಶ್ಚರ್ಯ ಆಗ್ತದೆ. ಏನೋ ಒಂದು ಇರಬೇಕು, ಏನೋ ಒಂದು ಇರಬೇಕು, ಸರಿ ದೈತ್ಯನೇ ಇರಬೇಕು ಅಂತ ಅರ್ಥ. ಇಡೀ ಭೂಮಿಯನ್ನು ಮುಳುಗಿಸಿರ್ತಕ್ಕಂಥವನು ಹಿರಣ್ಯಾಕ್ಷ ಅಂತ. ಸ್ವಯಂಭೂವನು ಬ್ರಹ್ಮದೇವರಲ್ಲಿ ಕೇಳೋದು ಇಷ್ಟೇ, ನಾನು ಸೃಷ್ಟಿಯನ್ನು ಮುಂದುವರಿಸಬೇಕಾಗಿದ್ರೆ ಜಾಗ ಬೇಕು, ಜಾಗ ಇಲ್ಲದೆ ಅಲ್ಲಿ ಸೃಷ್ಟಿ ಮಾಡಲಿ. ನೋಡಿ, ಸೃಷ್ಟಿ ಮಾಡಬೇಕಾದ್ರೆ ಎಷ್ಟೊಂದು ದೂರ ಚಿಂತನೆ. ಬ್ರಹ್ಮದೇವರು ಹೇಳಿದರು, ನನ್ನ ಸಮಸ್ಯೆ ಅಲ್ಲ, ನನ್ನ ಅಪ್ಪನ ಸಮಸ್ಯೆ. ಯಾಕಂದ್ರೆ ದೇವರದ್ದು ಆಜ್ಞೆ ಇದು. ಹಾಗಾಗಿ ಭಗವಂತನಿಗೆ ಮನವಿ ಸಲ್ಲಿಸ್ತಾರೆ. ಕಣ್ಣ ಮುಚ್ಚಿ ಧ್ಯಾನ ಮಾಡಿ ಭಗವಂತನನ್ನು ಪ್ರಾರ್ಥಿಸಿದರೆ ನಮ್ಮ ದೇವರೇ ದಯವಿದ್ದ. ನಮ್ಮನೆಲ್ಲ ಹೇಗೆ ಅಂತಂದರೆ, ನಾವು ಸಮಸ್ಯೆ ಅಂತ ಹೇಳಿದ ಕೂಡಲೇ ಬರ್ತೇವೆ. ಮೊದಲು ಏನು ಸಮಸ್ಯೆ ಅಂತ ಕೇಳಬೇಕು, ಹೌದಾ ಅಂತ ಕೇಳಬೇಕು, ಅದಕ್ಕೊಂದು ಮಿಷನ್ ಅಂತ ನಿಗಮ ಅಂತ ತಯಾರು ಮಾಡಬೇಕು, ಅವರು ಹೋಗಿ ಪರೀಕ್ಷೆ ಮಾಡಬೇಕು. ಆಗ ಆಯುಷ್ಯ ನೀಡಿರ್ತದೆ. ನಮ್ಮ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ನಮ್ಮ ದೇವರು ಬಂದು ಅಪ್ಪ ನಿನ್ನ ಸಮಸ್ಯೆ ಏನು ಅಂತ ಕೇಳಿ ಇದು ಹೇಗೆ ಪರಿಹಾರ ಮಾಡಬೇಕು ಅಂತ ವಿಚಾರ ಮಾಡಿ ಅಲ್ಲೇ ಅಲ್ಲ ಆ ದೇವರನ್ನು ಪ್ರಾರ್ಥನೆ ಮಾಡಿದರೆ ಬರುವಾಗಲೇ ಅದಕ್ಕೆ ಬೇಕಾದ ಸಮಸ್ಯೆ ಪರಿಹಾರಕ್ಕೆ ಬೇಕಾದ ಉಪಾಯಗಳು ಸಿದ್ಧವಾಗಿತ್ತು. ನಮ್ಮ ದೇವರು ವರಾಹನಾಗಿ ಬ್ರಹ್ಮದೇವರ ನಾಸಾದಿಂದ ಹಿಡಿದು ಬಂದ. ಇನ್ನು ನಾಸಾದಿಂದ ಮೇಲಕ್ಕೆ ಹೋಗ್ತದೆ, ನಾಸದಿಂದ ಕೆಳಗೆ ಬಂದಿತ್ತು ನಮ್ಮ ದೇವರು. ನಾಸ ಅಂದರೆ ಮೂಗಿನಿಂದ ದೇವರು ಹೊರಗೆ ಬಂದ ಅಂತ. ನೀವು ಗಲೇಜು ಅಂತ ಹೇಳ್ತೀರಾ? ಅಲ್ಲ, ನಮ್ಮ ಇಂದ್ರಿಯಗಳಲ್ಲಿ ಒಂದು ರೀತಿ ನೋಡಿದರೆ ಪ್ರಮುಖವಾದ ಭಾಗ ಮೂಗು. ನಮ್ಮ ಮೂಗು ಕಶ್ಮಲ ಇರ್ಬೋದು, ಬ್ರಹ್ಮದೇವರು ಮೂಗ ಹಾಗಲ್ಲ. ಸ್ವಚ್ಛವಾದ ಸ್ವಚ್ಛ ಭಾರತ ಅಷ್ಟೇ ಅಲ್ಲ, ಸ್ವಚ್ಛ ದೇಹವಾದ ಸ್ವಚ್ಛ ಮೂಗು. ನವದ್ವಾರಗಳು ಸ್ವಚ್ಛ, ಮೂಗನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದರು. ಯಾಕೆಂತಂದರೆ ಅವರು ಯೋಗಿಗಳು, ಪ್ರಾಣಾಯಾಮಿಗಳು, ಪ್ರಾಣಾಯಾಮ ಮಾಡಿ ಒಳಗಿನ ಕಶ್ಮಲವನ್ನೆಲ್ಲ ಹೊರಗೆ ಕಳಿಸಿಕೊಂಡವರು. ಶುದ್ಧವಾದ ಅಧಿಷ್ಠಾನ ಬ್ರಹ್ಮದೇವರು. ಹಾಗಾಗಿ ಬ್ರಹ್ಮದೇವರ ನಾಸಾದ ಮೂಲಕ ವರಾಹದ ಅವತಾರ ನಡೆಯಿತು ಅಂತ ಭಾಗವತ ಹೇಳುತ್ತೆ. ಒಂದು ರೀತಿ ನೋಡಿದರೆ ಪ್ರಧಾನವಾದ ಭಾಗ ಉಪನಿಷತ್ತಲ್ಲಿ ಅಲ್ಲಲ್ಲಿ ಕಥೆಯನ್ನೇ ಹೇಳ್ತಾರೆ. ಕಣ್ಣು ಮುಚ್ಚಿ ಬದುಕಬಹುದು, ಕಿವಿಯನ್ನು ಮುಚ್ಚಿ ಕೆಟ್ಟ ಶಬ್ದ ಕೇಳದೆ ಆರಾಮವಾಗಿ ಬದುಕಬಹುದು, ಬಾಯಿ ಮುಚ್ಚಿ
ಸುಲಭ ನಮಗೆ. ಏಕಾದಶಿ ದಿವಸ ತಿನ್ನಲಿಕ್ಕಿಲ್ಲ, ಬಾಯಿ ಚಿಪ್ಪು ತಿಂತೇವೆ, ಯಾವುದನ್ನೂ ಇಲ್ಲದೆ ಬದುಕಬಹುದು. ಆದರೆ ಮೂಗು ಮುಚ್ಚಿ ಕತೆ ಹೋಯಿತು ಅಂತ. ಯಾಕೆಂತಂದರೆ ನಮ್ಮದು ಉಸಿರು ಪ್ರಾಣ ಇರುವುದೇ ಮೂಗಿನಲ್ಲಿ. ಹಾಗಾಗಿ ನಾವು ತುಂಬ ಇಷ್ಟಪಡೋದು ಯಾವುದನ್ನು, ನಾವು ಹೇಳ್ತೇವೆ ಪ್ರಾಣಪ್ರಿಯ ಅಂತ ಕರೀತೇವೆ. ಕಣ್ಣು ಪ್ರಿಯ ಅಂತ ಹೇಳೋದಿಲ್ಲ, ಕಿವಿ ಪ್ರಿಯ ಅಂತ ಹೇಳೋದಿಲ್ಲ, ಪ್ರಾಣಪ್ರಿಯ ಅಂತ. ನಾವು ತುಂಬ ಇಷ್ಟಪಡೋದು ಪ್ರಾಣ. ಬ್ರಹ್ಮದೇವರು ಭಗವಂತನಿಗೆ ಇಷ್ಟ, ಬ್ರಹ್ಮದೇವರಲ್ಲಿಯೂ ಕೂಡ ಪ್ರಾಣ ಅನ್ನೋದು ಉಸಿರನ್ನೋದು ತುಂಬ ಇಷ್ಟ. ಹಾಗಾಗಿ ನಮ್ಮ ದೇವರು ತುಂಬ ಇಷ್ಟವಾದ ಉಸಿರಿನ ಮೂಲಕ, ಅಂದರೆ ಉಸಿರಿನ ಜಾಗವಾದ ನಾಸಾದ ಮೂಲಕ ನರಗಿಳಿದು ಬಂದರಂತೆ ವರಾಹದೇವರು. ನೀವು ಹೇಳೋದು ಯಾರೋ ಒಬ್ಬರು ಹೇಳಿದ್ರು ಅದೇನು ಮೂಗಿನ ಮೂಲಕ ವರಾಹದೇವರು ಬಂದರು. ವರಾಹ ಅಂದರೆ ಹಂದಿ ಅಂದ್ರೆ ಗಲೇಜಲ್ವ, ಹಾಗಾಗಿ ಗಲೇಜಿನ ಜಾಗದೇ ಇಷ್ಟ ಆಯಿತು ಅಂತ ಅಲ್ಲ. ವರಾಹನೂ ಗಲೇಜಲ್ಲ, ಬ್ರಹ್ಮದೇವರ ಮೂಗು ಗಲೇಜಲ್ಲ, ಬ್ರಹ್ಮದೇವರ ಮೂಗು ಸ್ವಚ್ಛ, ಅದಕ್ಕಿಂತ ಸ್ವಚ್ಛ. ಗಂಧದ್ವಾರಾಂತರ ದರ್ಶ ಭಗವಂತ ಅತ್ಯಂತ ಸುಂದರನಾದವ, ಸ್ವಚ್ಛನಾದವ, ದೋಷರಹಿತನಾದವ, ನಿರ್ದೋಷನಾದವ ಭಗವಂತ. ಬ್ರಹ್ಮದೇವರ ನಾಸಾದ ಮೂಲಕ ಬಂದರಂತೆ. ಯೋಗ ಮಾಡುವವ ಮೊದಲು ಮಾಡಬೇಕಾದ್ದು ಪ್ರಾಣಾಯಾಮ. ಹಾಗಾಗಿ ಆ ನಾಸ ಅನ್ನೋದು ಪ್ರಾಣಾಯಾಮಕ್ಕೆ ಮೂಲವಾದ, ಯೋಗಿಗಳಿಗೆ ಯೋಗ ಸಾಧನೆಗೆ ಪೂರಕವಾದ ಇಂದ್ರಿಯ. ಹಾಗಾಗಿ ಯೋಗಿ ಲಭ್ಯನಾದ, ಯೋಗದಿಂದ ಪ್ರಾಪ್ತನಾದಂತಹ ಭಗವಂತ ಮಹಾಯೋಗಿಗಳಾದ ಬ್ರಹ್ಮದೇವರ ನಾಸಾರಂಧ್ರದ ಮೂಲಕ ಹೊರಬಂದ ಪುಟ್ಟ ವರಾಹ, ಬೃಹತ್ತಾದ ವರಾಹನಾಗಿ ಬೆಳೆದ. ನೀವು ಹೇಳ್ತೀರಿ ಮಕ್ಕಳು ಅಂದರೆ ಹಾಕಿದೆ, ಹುಟ್ಟುವಾಗ ಇಷ್ಟಿರ್ತದೆ, ಬೆಳೆಯುವಾಗ ಅಷ್ಟಾಗ್ತಾರೆ ಅಂತ. ಆದರೆ ಅದಕ್ಕಿದಕ್ಕೂ ವ್ಯತ್ಯಾಸ ಇಷ್ಟೇ, ಇದ್ದ ಬೆಳವಣಿಗೆ ಕಾಣಿಸಿತು ಹೊರತು ಇರದಿದ್ದ ವೃದ್ಧಿ ಕಾಣಿಸಿದ್ದಲ್ಲ. ವರಾಹ ಕಂಡದ್ದಷ್ಟೇ, ಅದು ಕರ್ಮಣ ನೋ ವರ್ಧತೆ ನೋ ಕರಣ್ಯಾನ್ ಅಂತ. ಅದು ಕರ್ಮದಿಂದ ವೃದ್ಧಿಯೂ ಇಲ್ಲ, ಕ್ಷಯನೂ ಇಲ್ಲ, ಅದೇ ರೀತಿ ಅದು ನಿತ್ಯ ಪ್ರವೃದ್ಧ ಸಿಗತಸ್ಯ ವೃದ್ಧಿ ಅಂತ ಹೇಳ್ತಾರೆ. ನಿತ್ಯ ಪ್ರವೃದ್ಧವಾದವ ವರಾಹ, ಅದು ದಿನಕ್ಕೊಂದು ಬೆಳವಣಿಗೆ ಅಲ್ಲ, ಕಾಲದಿಂದ ಬೆಳವಣಿಗೆ ಆದದ್ದಲ್ಲ, ಒಂದೇ ರೀತಿಯಾಗಿರ್ತಕ್ಕಂಥದ್ದು ವರಾಹ ರೂಪ. ಯಾಕೆಂತಂದರೆ ವರಾಹ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ, ವರ ಅಹ. ಅಹ ಅಂತಂದರೆ ಹ ಅಂದರೆ ಹೇಯವಾದ್ದು, ಅಹ ಅಂದರೆ ಹೇಯವಾದ್ದು ಇಲ್ಲವೇ ಇಲ್ಲ ಅಂತ. ನಮ್ಮಲ್ಲಿ ಹೇಳ್ತಾರೆ ತುಂಬ ಖುಷಿಯಾಗಿದೆ ಆಹ ಅಂತ ಹೇಳ್ತಾರೆ, ಅಂದರೆ ಭಾಳ ಒಳ್ಳೆಯದು ಅಂತ, ಒಳ್ಳೆದ್ರೆ ಕೆಟ್ಟದಿಲ್ಲ ಅಂತ ಅರ್ಥ. ಹ ಅಂದರೆ ಹೇಯವಾದ್ದು, ಓಹ ತ್ಯಾಗೆ, ಅಹ ಅಂತಂದರೆ ಹೇಯವಾದ ವಸ್ತು ಇಲ್ಲ. ವರಹ ದೇವರಲ್ಲಿ ಯಾವುದೇ ತ್ಯಾಜ್ಯವಾದ ವಸ್ತು ಇರಲಿಲ್ಲ. ವರ ಅಂತಂದರೆ ವರಣೀಯವಂತು, ಎಲ್ರಿಗೂ ಬೇಕು ಅಂತ ಅನಿಸ್ತಕ್ಕಂತಹದ್ದು ವರ. ವರಹ ದೇವರು ಎಲ್ಲರಿಂದಲೂ ಪ್ರಿಯಮಾಣರಾದವರು, ಯಾರಿಗೂ ಹೇಯವಾದದ್ದು ಅಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ವರಾಹ, ಆ ವರಾಹ ದೇವರು ಬ್ರಹ್ಮದೇವರ ಇಷ್ಟವಾದ ಪ್ರಧಾನವಾದ ನಾಸ ದ್ವಾರ ಹೊರಬಂದು ದರ್ಶನ ಕೊಟ್ಟರು. ಅತ್ಯಂತ ಬೃಹತ್ತಾದರೂ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ಸ್ವಯಂಭೂ ಮನುವಿನ ಪರವಾಗಿ, ಸ್ವಾಮಿ ಸೃಷ್ಟಿ ಮುಂದುವರಿಯಬೇಕು, ಅದಕ್ಕೆ ಅನುಗ್ರಹ ಮಾಡಬೇಕು, ಏನು ಮಾಡಬೇಕು, ಸೃಷ್ಟಿಗೆ ಬೇಕಾಗಿರತಕ್ಕಂಥ ಜಾಗವನ್ನು ನಿರ್ಮಾಣ ಮಾಡಿಕೊಡಬೇಕು. ಜಾಗ ನಿರ್ಮಾಣ ಮಾಡಬೇಕು ಅಂದರೆ ಎಲ್ಲಿ ಅದನ್ನು ಸೃಷ್ಟಿ ಮಾಡೋದು ಬೇಡ, ಇದ್ದದ್ದನ್ನೇ ಕೊಟ್ಟರೆ ಸಾಕು. ಹಾಗಾಗಿ ನೀರಿನ ಒಳಗೆ ಮುಳುಗಿದ ಆ ಭೂಮಿಯನ್ನು ಎತ್ತಿ ಮೇಲಕ್ಕೆ ತರಬೇಕಾಗ್ತದೆ. ವರಾಹದೇವರು ಅದನ್ನು ಒಪ್ಪಿಕೊಳ್ತಾರೆ, ಸೃಷ್ಟಿಗೆ ಪೂರಕವಾದ ಕೆಲಸವನ್ನು ಮಾಡಬೇಕು ಅಂತ. ವರಾಹದೇವರು ಆ ನೀರಿನ ಒಳಗೆ ಪ್ರವೇಶ ಮಾಡಿದರೆ ಹಿರಣ್ಯಾಕ್ಷ ಓಡೋಡಿ ಬರ್ತಾನೆ. ಹಿರಣ್ಯಾಕ್ಷನಿಗೆ ತಿಳಿಸ್ತಾರೆ ನಾರದರು, ನೋಡು ವರಾಹದೇವರು ಒಳಗೆ ಹೋಗ್ತಾ ಇದ್ದಾರೆ, ನೀನು ಬಚ್ಚಿಟ್ಟದ್ದನ್ನು ಈಗ ತೆಗಿತಾರೆ. ಸಿಸ್ ಬ್ಯಾಂಕ್ ಅವತ್ತು ಇತ್ತು ನೋಡಿ, ಕಳ್ಳಮನಿ ಹೊರ ತರಬೇಕು ಅಂತ ಅವತ್ತು ಇತ್ತು. ಅವರು ಬಚ್ಚಿಟ್ಟಿದ್ದ, ಎಂಥ ಜಾಗದಲ್ಲಿ ಬಚ್ಚಿಟ್ಟಿದ್ದ ನೋಡಿ, ಸಂಪತ್ತು. ಹಿರಣ್ಯಾಕ್ಷ ಅಂತ ಅವ್ರ ಹೆಸರೇ ಹಾಗೆ, ಹಿರಣ್ಯ ಅಂದರೆ ಭೂಮಿ, ಸಂಪತ್ತು, ಅದನ್ನು ನೀರಿನ ಒಳಗೆ ಬಚ್ಚಿಟ್ಟಿದ್ದ. ಆದರೆ ಮಾತ್ರ ಎಲ್ಲಿ ಹೋದರೂ ದೃಷ್ಟಿ ಅದರ ಮೇಲೇ ಇತ್ತು, ಅದಕ್ಕೆ ವ್ಯವಸ್ಥೆ ಮಾಡಿದ್ದ. ಹತ್ತಾರು ಮಂದಿ ಅಂತ ಯಾರಾದರೂ ಕದೀತಾರ ಕಸ್ಕೊಳ್ತಾರ ಅಂತ ಅಷ್ಟು ಭದ್ರವಾಗಿಟ್ಟಿದ್ದ.
ವರಾಹದೇವರು ಆದಾಯದೊಳಗೆ ಪ್ರವೇಶ ಮಾಡಿದರು. ಶುದ್ಧೀಕರಣ ಅಲ್ಲಿಂದ ಪ್ರಾರಂಭ ಆಗಬೇಕು ಅಂತ. ಹಿರಣ್ಯಾಕ್ಷ ಬರ್ತಾನೆ, ಬರವಾಗಿದೆ ಆಯುಧ ಪಾಣಿಯಾಗಿ ಬರ್ತಾನೆ, ಯುದ್ಧ ನಡೀತದೆ. ನಮ್ಮ ದೇವರಿಗೂ ಹಿರಣ್ಯಾಕ್ಷರಿಗೂ ಯುದ್ಧ ನಡೀತದೆ. ಯುದ್ಧದಲ್ಲಿ ಗದಾದಿಂದ ಪ್ರಹಾರ ನಡೆಯುವಾಗ ದೇವರ ಕೈಯಿಂದ ಗದೆ ಇದ್ದ, ಗದೆ ಕೆಳಗಿತ್ತು. ತುಂಬ ದುಃಖ ಆಗ್ತದೆ, ದೇವರ ಕೈಯಿಂದ ಗದೆ ಬಿತ್ತ ಅಂತ ಚಿಂತೆ ಆಗುತ್ತೆ. ಹಿರಣ್ಯಾಕ್ಷ ತನ್ನ ಕೈಯಿಂದ ಗದೆಯನ್ನು ಕೆಳಗೆ ಹಾಕಿದ. ನಿಮಗೆ ನೋಡಿದ್ರೆ ತುಂಬ ಖುಷಿ ಆಗಿಬಿಡುತ್ತೆ, ಏನಪ್ಪ ಇದು ಅಂತ, ಚೇಂಜ್ ಇದು ಅಂತ. ಹಿರಣ್ಯ ದೈತ್ಯ ಅವನದೊಂದು ಧರ್ಮ, ಅವನಿಗೆ ಪಾಠ ಹೇಳಿದ ಗುರುಗಳಾಗಿ ಹೇಳಿದ್ದಾರೆ, ನಿನ್ನ ಎದುರಾಳಿಯ ಕೈಯಲ್ಲಿ ಆಯುಧ ಇಲ್ಲದಿದ್ದಾಗ ನೀನು ಆಯುಧ ಹಿಡಿಯಬಾರದು ಅಂತ. ಅವನದೊಂದು ಧರ್ಮ. ಧರ್ಮ ಅಂತಂದ್ರೆ ಬರೀ ಒಳ್ಳೆಯವರ ತೀರ್ಮಾನ ಮಾಡಬೇಡಿ, ಅವನೊಂದು ಧರ್ಮ. ಧರ್ಮ ಅಂತಂದ್ರೆ ಅದೇನು ಯೋಗ್ಯ ಅಂತ ಅದಕ್ಕೇನು ಅರ್ಥ ಅಲ್ಲ. ಮತ್ತೆ ಅವನಿಗೆ ಅದು ಯಾರೋ ಹೇಳ್ಕೊಟ್ಟಿದ್ದಾರೆ, ಅವನೊಂದು ತೀರ್ಮಾನ ಮಾಡಿದ್ದಾನೆ ನಾನು ಹೀಗಿರ್ಬೇಕು. ಅದೇನು ವರಾದೇವರಿಗೆ ತಂದ, ಯಾರು ಬಂದರೂ ಹಾಗೆ ಮಾಡಬಹುದ. ಯಾವಾಗ ಧರ್ಮ ಆಗ್ತಿತ್ತು, ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ ದೇವರಿಗೆ ಹೇಳಿದ್ದಾರೆ ಹೀಗೆ, ದೇವರು ಇಷ್ಟಪಡ್ತಾರೆ ಹಾಗಾಗಿ ಮಾಡ್ತೇನೆ ಅಂದರೆ ಧರ್ಮ ಅಂತ ಆಗ್ತಿತ್ತು. ಧರ್ಮ ಪ್ರೋಜಿತ ಕೈತವೋತ್ರ ಪರಮ, ಪರಮ ಅಂದರೆ ಈಶ್ವರ ಅರ್ಪಣೆಯಿಂದ ಪರಮ ಅಂತ ನಮ್ಮ ಆಚಾರ್ಯರ ವ್ಯಾಖ್ಯಾನ. ಧರ್ಮ ಅಂತ ಅನಿಸಿಕೊಳ್ಳೋದು ಯಾವಾಗ ಅಂತಂದರೆ ಭಗವಂತನಿಗೆ ಇಷ್ಟ ಆಗಬೇಕು, ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಅನುಸಂಧಾನದಿಂದ ಮಾಡಬೇಕು, ಅದು ಧರ್ಮ. ಹಾಗಾಗಿ ಹಿರಣ್ಯಾಕ್ಷ ಗದೆಯಿಂದ ಎತ್ತಿಲ್ಲ ಅಂತಂದರೆ ಧರ್ಮ ಅಂತಂದರೆ ಈ ಧರ್ಮ ಅಲ್ಲ. ಧರ್ಮ ಅಂತಂದರೆ ಯುದ್ಧ ಮಾಡುವವನಿಗಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಷ್ಟನ್ನು ಪಾಲನೆ ಮಾಡಿದ್ದಾನೆ ಅಷ್ಟೇ, ಹೊರತು ಮಹಾಧಾರ್ಮಿಕ ಅಂತಲ್ಲ. ಈಗ ದಾರಿಯಲ್ಲಿ ಬೋರ್ಡ್ ಹಾಕಿರ್ತಾರೆ, ದಾರಿಯಲ್ಲಿ ಉಚ್ಚೊಡಿಬಾರದು ಅಂತ ಮಾಡಲಿಲ್ಲ. ಇವೇ ಮಹಾಧಾರ್ಮಿಕ ಅಂತ ಹೇಳೋದು ಅದಕ್ಕೆ, ಅದು ಕಾನೂನು, ಕಾನೂನಿಗೆ ಬದ್ಧನಾಗಿದ್ದಾನೆ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನು ಸರ್ಟಿಫಿಕೇಟ್ ಕೊಡುವ ಹಾಗೇನಿಲ್ಲ. ಇವನು ಅಷ್ಟೇ ಯುದ್ಧದಲ್ಲಿ ಗದೆ ಬಿದ್ದಾಗ ಅದಕ್ಕೆ ಅವನು ತಾನೂ ಕೆಳಗೆ ಹಾಕಿದ ಅಂತಂದರೆ ಅದರ ಅರ್ಥ ಮಹಾಧಾರ್ಮಿಕ ಅಂತ ಏನು ಪಟ್ಟಿಗೆ ಕಟ್ಟಬೇಕಾಗಿಲ್ಲ. ಯುದ್ಧ ಮುಂದುವರಿಯಿತು. ಯುದ್ಧದಲ್ಲಿ ನಮ್ಮ ದೇವರು ವರಾಹದೇವರು ದ್ವಿತೀಯಂ ಕರ್ಣದಾಡದ ಕಿವಿಗೆ ಕೆನ್ನೆಗೆ ಕಿವಿಗೆ ಹೊಡೆದು ಅವನನ್ನು ಸಂಹಾರ ಮಾಡಿದರು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಕೆನ್ನೆಗೆ ಹೊಡಿಬೇಡ, ಕಿವಿಗೆ ಹೊಡಿಬೇಡ, ಯಾಕಂದರೆ ಅದು ಧರ್ಮಸ್ಥಾನ. ಸಿಟ್ಟು ಬಂದರೆ ಮೊದಲು ಹೊಡೆದಲ್ಲಿ ಕೆನ್ನೆಗೆ ಬರೆಸಿದ ನಾಲ್ಕು, ಎಲ್ಲಿಯಾದರೂ ಸತ್ರ ಏನು ಮಾಡೋದು ಅದರ ಆಮೇಲೆ ಆಲೋಚನೆ. ಕೋಪ ಅದು ಕೈಯಲ್ಲಿ ನಾವು ಬೀದಗೆ ಕೊಟ್ಟಿರುವಾಗ ನಾವೇನು ಮಾಡಲಿಕ್ಕಾಗಲಿಲ್ಲ. ನಮ್ಮ ವರಾಹದೇವರು ಕೊಲ್ಲಬೇಕು ಯಾರನ್ನು, ಅವನಿಗೆ ಹೊಡೆದ ಜಾಗ ಅಂದರೆ ಕೆನ್ನೆಗೆ ಹೊಡೆದರು, ಕಿವಿಗೆ ಹೊಡೆದರು. ದ್ವಿತೀಯಂ ಕರ್ಣಪಾಲನ, ಕಿವಿಗೆ ಹೊಡೆದು ಅವನನ್ನು ಕೆಳಗೆ ಬೀಳಿಸಿದರು. ನಮ್ಮಲ್ಲಿ ದೈತ್ಯ ಹಿರಣ್ಯಾಕ್ಷ ನಮ್ಮಲ್ಲಿ ಸೇರಿಕೊಂಡಿರ್ತಾನೆ, ಅವನನ್ನು ತಿದ್ದಬೇಕಲ್ಲ. ಹೇಗೆ ತಿದ್ದೋದು? ಭಾಗವತ ಹೇಳಿಕೊಟ್ಟಿದೆ ಕರ್ಣ ತಾಳನ ಅಂದರೆ ಕಿವಿಗೆ ಹೊಡೆಯುವುದು. ಕಿವಿಗೆ ಹೊಡೆಯುವುದಂದರೆ ಏನು? ಕಿವಿ ಹೊಡೆಯುವುದಂದರೆ ಒಂದೇ, ಕಿವಿಗೆ ಶಬ್ದಗಳನ್ನು ಹೇಳೋದು. ವರಾಹದೇವರಿಗೆ ಶಬ್ದಗಳನ್ನು ಕಿವಿಯಲ್ಲಿ ನಾವು ಹಾಕಿದರೆ ಒಳಗಿದ್ದ ಹಿರಣ್ಯಾಕ್ಷ ದೈತ್ಯ ದೂರ ಆಗ್ತಾನೆ ಅನ್ನುವಂತಹ ಚಿಂತನೆ. ಯಾರನ್ನಾದರೂ ತಿದ್ದಬೇಕಾಗಿದ್ದರೆ ಹೇಗೆ ತಿದ್ದೇವೆ ನಾವು, ಅಪಾಚಿಕ ಮಾಡಬೇಡ, ಹೀಗೆ ಮಾಡು ಅಂತ ಬುದ್ಧಿವಾದ ಹೇಳೋದು. ಕಿವಿಯಲ್ಲಿ ಶಬ್ದವನ್ನು ಹಾಕುವುದರ ಮೂಲಕ, ಕಿವಿಗೆ ಹೊಡೆಯುವುದರ ಮೂಲಕ ಸಮಾಜವನ್ನು ತಿದ್ದಲಿಕ್ಕಾಗುತ್ತೆ. ಹಾಗೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಕ್ರಮ ಅಂತಂದರೆ ದೇವರು ಬರಿಗೈಯಲ್ಲಿ ಕೊಂಡ. ಈಗ ನಮ್ಗೆ ಅರ್ಥ ಆಯಿತು ಗದೆಯಲ್ಲಿ ಯಾಕೆ ಕೆಳಗೆ ಬೀಳಿಸಿದ, ಬೀಳಿಸಿದ್ದು ಹೊರತು ಬಿದ್ದದ್ದಲ್ಲ. ನಾವು ಯುದ್ಧ ಮಾಡುವಾಗ ಆದರೆ ಬೀಳುವುದು, ದೇವರು ಯುದ್ಧ ಮಾಡುವಾಗ ಬೀಳುವುದಲ್ಲ, ಬೀಳಿಸ್ತಾನೆ. ಈ ನಾಟಕದಲ್ಲಿ ಕೈಯಿಂದ ಬೀಳ್ತದೆ ನೋಡಿ, ಯಾಕೆ ಬಿತ್ತು? ತನ್ನಷ್ಟಕ್ಕೆ ಬಿಡ್ತದಲ್ಲ, ಡೈರೆಕ್ಟರ್ ಮೊದಲೇ ಹೇಳಿಕೊಟ್ಟಿದ್ದಾನೆ ನೀನು ಬೀಳಿಸ್ಬೇಕು ಅಂತ. ಹಾಗಾಗಿ ಬುದ್ಧಿಪೂರ್ವಕವಾಗಿಯೇ ಬೀಳಿಸ್ತಾನೆ, ನೋಡೋರ ದೃಷ್ಟಿಯಲ್ಲಿ ಗೊತ್ತಾಗೋದಿಲ್ಲ ಅದು. ಓ ಬಿತ್ತು ಅಂತ ಹೇಳ್ತಾರೆ, ಬಿದ್ದಂಥದ್ದು ಆಕಸ್ಮಿಕ ಅಲ್ಲ, ಬುದ್ಧಿಪೂರ್ವಕವಾಗಿ ಅಂದರೆ ಮುಂದೇನು ಅಂತ ಗೊತ್ತಿದ್ದರೆ, ಸೂತ್ರಧಾರ ನಿರ್ದೇಶನ ಮಾಡಿದ್ದರೆ ಅದನ್ನು ನಾವು ನಮ್ಮ ಇಚ್ಛೆಯಿಂದ ನಾವು ಬೀಳಿಸ್ತೇವೆ. ನಮ್ಮ ದೇವರು ಹಾಗೇನೆ ಇಚ್ಛಾಪೂರ್ವಕವಾಗಿ ಬೀಳಿಸ್ತಾನೆ ಹೊರತು ದೌರ್ಬಲ್ಯದಿಂದ ಅಲ್ಲ. ಕೈ ನಡುಗಿ ಕೆಳಗೆ ಬಿದ್ದಿರತಕ್ಕಂಥದ್ದನ್ನು ಸಹಜವಾಗಿ ಭಗವಂತ ಬೀಳಿಸಿದ. ಯಾಕೆಂತಂದರೆ ಇದೇ ಉದ್ದೇಶದಿಂದ ಇವನನ್ನು ಕೊಲ್ಲಿಕ್ಕೆ ಆಯುಧ ಬೇಕಾ,
ಇವಾಗ ನನ್ನ ಮುಂದೆ ಯಕ್ಕಶ್ಚಿತ್ತದಿಂದ ತೋರಿಸಬೇಕಾಗಿತ್ತು. ಹಾಗೆ ಬಲವನ್ನ ಗೆದೆಯನ್ನು ಕೆಳಗ ಹಾಕಿದ, ಕೈಯಿಂದಲೇ ಸಂಹಾರ ಮಾಡಿದ, ಹಿರಣ್ಯಾಕ್ಷರನ್ನು ಬಂದ ಅಂತ ಭಾಗವತ ಹೇಳುತ್ತೆ. ಹಿರಣ್ಯಾಕ್ಷ ಅಲ್ಲಿ ಸತ್ತ, ನಮ್ಮೊಳಗೆ ತುಂಬಿದ. ಹಾಗಾಗಿ ನಮ್ಮೊಳಗಿದ್ದ ಆ ಹಿರಣ್ಯಾಕ್ಷ ಅಂತಂದ್ರೆ ಪರರಿಗೆ ತೊಂದರೆ ಆಗುವ, ಪರರಿಗೆ ಇರ್ಲಿಕ್ಕೆ ಬೇಕಾದಂತಹ ಅದನ್ನು ಯಾರು ಇಲ್ಲ ಅಂತ ಮಾಡ್ತಾನೆ ಹಿರಣ್ಯ ಆಕ್ಷ. ಹಿರಣ್ಯ ಅಂದರೆ ಬಂಗಾರ ಅಷ್ಟೇ ಅಲ್ಲ, ಎಲ್ಲ ಮೂಲಭೂತ ದ್ರವ್ಯಗಳು ಅದನ್ನು ಆಕ್ಷ, ಕ್ಷ ಅಂದರೆ ಕ್ಷಯ, ನಾಶ ಮಾಡಿದವ, ಸಿಗದೇ ಇದ್ದ ಹಾಗೆ ಮಾಡಿದವ ಅವನು ಹಿರಣ್ಯಾಕ್ಷ. ನಮ್ಮದು ಹಾಗೆ ದುರ್ಬುದ್ಧಿಗಳಿದ್ರೆ ನನಗೆ ಬೇಡ ಇನ್ನೊಬ್ಬರಿಗೆ ಸಿಗಬಾರದು ಅನ್ನುವ ದುರ್ಬುದ್ಧಿ ಇದ್ರೆ ಅದು ಹಿರಣ್ಯಾಕ್ಷ, ಅದನ್ನು ಸಂಹಾರ ಮಾಡಬೇಕಾದವ ದೇವರು ವರಾಹ. ಅವರನ್ನು ಉಪಾಸನೆ ಮಾಡಿದರೆ ಭಗವಂತ ನಮ್ಮ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಭೋಗದಲ್ಲಿ ಆಸಕ್ತಿ ಹಿರಣ್ಯಾಕ್ಷ ಅಂತಂದರೆ ಅದನ್ನು ನಮ್ಮ ದೇವರು ದೂರ ಮಾಡ್ತಾನೆ. ದನಕರಕಾದಿಗಳಲ್ಲಿ ವಿಪರೀತವಾದ ಮೋಹ ಲೋಭಗಳಿದ್ದರೆ ವರಹದೇವರ ಚಿಂತನೆ ಮಾಡಿದರೆ ಅದು ಪರಿಹಾರ ಆಗುತ್ತೆ. ನಮ್ಮ ದೇವರು ಎರಡು ಬಾರಿ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ್ದಾನೆ. ಆದಿವರಾಹನಾಗಿ ಮತ್ತೊಮ್ಮೆ ಈ ವರಾಹ ಸ್ಫೂರ್ತಿಯಿಂದ ಬಂತು. ಹಿರಣ್ಯಾಕ್ಷ ಎರಡು, ಒಂದು ಆದಿ ಹಿರಣ್ಯಾಕ್ಷ ಅಂತ ಬ್ರಹ್ಮದೇವರಿಂದ ಹುಟ್ಟಿದವ, ಇನ್ನೊಬ್ಬ ಹಿರಣ್ಯಾಕ್ಷ ಕಶ್ಯಪ ದ್ವಿತೀಯಲ್ಲಿ ಅಕಾಲದ ಸಂಗಮದಿಂದಾಗಿ ಹುಟ್ಟಿದವ. ಹಾಗಾಗಿ ದೈತ್ಯಮಯ ಒಳಗೆ ವಿಜಯ ಕೂತಿದ್ದಾನೆ ದ್ವಾರಪಾಲಕ ಭಗವಂತ. ನ ಪರಿಪಾಲಕ ದ್ವಾರಪಾಲಕ ವಿಜಯ, ವಿಜಯನಿಂದ ಕೂಡಿದಂತಹ ಹಿರಣ್ಯಾಕ್ಷ ನಮ್ಮ ದೇವರು ಅವನನ್ನು ಸಂಹಾರ ಮಾಡ್ತಾರೆ. ಭೂಮಿಯನ್ನು ತನ್ನ ದಾಡೆಯ ಮೂಲಕ ಎತ್ತಿ ಮೇಲಕ್ಕಿಡ್ತಾರೆ. ಧಮುಷ್ಟ್ರದಿಂದ ವಸುಂಧರೆಯನ್ನು ಎತ್ತಿ ಹಿಡಿದ ದೇವರು ವರಾಹ ದೇವರು. ನಮಗೆ ಜಾಗ ಕೊಟ್ಟಿದ್ದಾರೆ ವರಾಹ ದೇವರು. ಹಾಗಾಗಿ ನಮ್ಮ ಹಗಲು ಅದು ಚೆನ್ನಾಗಿ ಆಗಬೇಕಾದ್ರೆ, ಅರ್ಥಾತ್ ದಿನ ಬೆಳಗಾಗಬೇಕಾದ್ರೆ ವರಾಹದೇವರ ಅನುಗ್ರಹ ಬೇಕು. ಯಾಕೆಂದರೆ ಜಾಗನೇ ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ ಅಂತ ಆ ಭೂಮಿಯನ್ನು ಕೊಟ್ಟ ವರಾಹದೇವರನ್ನು ನೆನಪಿಸ್ತೇವೆ. ಒಬ್ಬರು ಹೇಳಿದರು ವರಾಹ ಅಂತ ಹೇಳಬೇಡಿ, ಭೂವರಾಹ ಅಂತೇಳಿ, ಅಲ್ಲಿ ಭೂಮಿಯಲ್ಲಿ ಪ್ರಾಧಾನ್ಯ. ಹಾಗಾಗಿ ಭೂಮಿಯನ್ನು ಕೊಟ್ಟ ವರಾಹದೇವರು ಅಷ್ಟೇ ಅಲ್ಲ, ಯಜ್ಞ ವರಾಂಗ ನಮ್ಮ ಆಚಾರ್ಯರು ಹೇಳ್ತಾರೆ. ಯಜ್ಞಕ್ಕೆ ಬೇಕಾದ ಎಲ್ಲ ದರ್ಭೆ ಸಮಿತಿ ಎಲ್ಲ ಹಿಡ್ಕೊಂಡು ಸುಖ ಸುರುವ ಇದನ್ನೆಲ್ಲ ಹಿಡ್ಕೊಂಡು ಬಂದವರು ವರಾಹದೇವರು. ಇದು ಚೆನ್ನಾಗಿದೆ ನೋಡಿ, ಭೂಮಿಯನ್ನು ಕೊಟ್ಟರು ವರಾಹದೇವರು, ಅದರ ಜೊತೆಗೆ ಯಜ್ಞಾಂಗಗಳನ್ನು ಕೊಟ್ಟರು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಪುರೋವಾಚ ಪ್ರಜಾಪತಿ ಸ್ವಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಥವಿಷ್ಯತ್ವ ಯೇಷವೋ ಅಸ್ತು ಇಷ್ಟ ಕಾಮರಕು. ಒಂದು ಮಗುವನ್ನು ಪಡೆದ ಅಪ್ಪ ಅಥವಾ ಅಮ್ಮ ಆ ಮಗುವಿನ ಹೆಸರಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿರ್ತಾನೆ. ಇದರ ವೃದ್ಧಿ ಬಡ್ಡಿಯಿಂದಾಗಿ ಮಗು ಬೆಳೆಯಲಿ ಅಂತ. ನಮ್ಮ ದೇವರು ಈ ಪ್ರಜೆಗಳನ್ನು ಸೃಷ್ಟಿ ಮಾಡಿದ, ಭೂಮಿಯನ್ನು ಸೃಷ್ಟಿ ಮಾಡಿದ ಅಂತ. ಸೃಷ್ಟಿ ಮಾಡಿ ಅದರ ಜೊತೆಗೆ ಅದರ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಡಿಪಾಸಿಟ್ಟು ಇತ್ತ. ಅದು ಯಾವುದು? ಸಂಪತ್ತಿನ ಮೂಲ ಸಹ ಯಜ್ಞ, ಯಜ್ಞಗಳೇ ಮೂಲ ಅಂತ. ಯಜ್ಞದಿಂದ ಎಲ್ಲವನ್ನೂ ಪಡೆಯಬಹುದು, ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಶಿನೇ ಹವ್ಯವಾಹನ ಎಲ್ಲವನ್ನೂ ಪಡೆಯಬೇಕಾಗುತ್ತೆ. ಅಗ್ನಿಯ ಮಾಧ್ಯಮದಲ್ಲಿ ಪ್ರಸನ್ನರಾದಂತಹ ದೇವತೆಗಳು ಭಗವಂತ ಬೇಕಾದ್ದೆಲ್ಲ ಪುರುಷಾರ್ಥಗಳನ್ನು ನೀಡುತ್ತಾರೆ. ಹಾಗಾಗಿ ಯಜ್ಞ ಅನ್ನುವುದು ಇಷ್ಟ ಕಾಮ ದುಃಖ ಒಂದು ಕಾಮಧೇನು ಇದ್ದ ಹಾಗೆ ನಮಗೆ ಏನು ಬೇಕೋ ಬಯಸುತ್ತೇವೆ ಅದೆಲ್ಲವನ್ನು ಕರುಣಿಸುವಂತಹದ್ದು ಯಾಗ. ಅಂತಹ ಯಾಗ ಅಂಗ ಸಹಿತನಾಗಿ ವರಾಹದೇವರು ಬಂದರು, ಭೂಮಿಯನ್ನು ಮೇಲೆ ಎತ್ತಿದರು. ನಮಗೆ ವರಾಹದೇವರು ಎಚ್ಚರ ಕೊಟ್ಟರು, ಭೂಮಿಯ ಜೊತೆಗೆ ಯಜ್ಞ ಪರಿಕರಗಳನ್ನು ತಂದಿದ್ದೇನೆ. ಅಂದರೆ ಭೂಮಿ ನಿಮಗೆ ಎಷ್ಟು ಮುಖ್ಯ, ಯಜ್ಞನೂ ಕೂಡ ಅಷ್ಟೇ ಮುಖ್ಯ. ಯಜ್ಞವನ್ನು ತೊರೆದು ಭೂಮಿಯಲ್ಲಿ ಬದುಕ್ತೇನೆ ಅಂತ ಹೇಳಿದರೆ ಇರಲಿಕ್ಕೆ ಲೈಸೆನ್ಸ್ ಇಲ್ಲ. ಒಟ್ಟು ಒಟ್ಟಿಗೆ ಕೊಟ್ಟಿದ್ದಾರೆ ಅಂಗ ಅಂಗಿಗಳನ್ನು ಯಜ್ಞ ವರಾಂಗ ಅಂತ. ರಾಜರು ಮಾಡಿದ ಉಪಕಾರ ನಾವು ಮರೆಯಲಿಕ್ಕಿಲ್ಲ. ಭೂಮಿಗೆ ಬೇಕಾಗಿರ್ತಕ್ಕಂತಹ ಮೂಲ ಸ್ರೋತಸ್ಸು ಕೊಟ್ಟವರು ವರಾಹದೇವರು. ಸ್ವಯಂಭವ ಮನು ವರಾಹದೇವರನ್ನು
ಕಾಣ್ತಾನೆ, ನೋಡ್ತಾನೆ, ಸಂತೋಷ ಕೊಡ್ತಾನೆ. ಅಂದರೆ ವರಾಹದೇವರಿಂದ ನನ್ನ ಮುಂದಿನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ವರಾಹದೇವರು ಅನುಗ್ರಹ ಮಾಡ್ತಾರೆ. ವಾದಿರಾಜರು ಹೇಳ್ತಾರೆ, ಈ ವರಾಹ ಅವತಾರ ಸಮಾಪ್ತಿಯಲ್ಲಿ ಆಯಿತು ಅಂತ. ಅವರು ತೀರ್ಥರಾಜ ಅಂತ ಅನಿಸಿಕೊಂಡ ಪುಷ್ಕರದಲ್ಲಿ ಈ ಮಾತನ್ನು ನೆನಪಿಸಿಕೊಳ್ತಾರೆ. ವಾರಾಹ ಯಸ್ಸರೋವಿಶತ್ ತೀರ್ಥಾನ ಉತ್ತಮಂ ತೀರ್ಥಂ. ಅವರು ಹೇಳ್ತಾರೆ ತೀರ್ಥಗಳಲ್ಲಿ ಉತ್ತಮವ ತೀರ್ಥ ಪುಷ್ಕರಂ ಮತ್ತೆ ದುಷ್ಕರಂ. ಯಹರನ್ನಪಿ ವಾರಾಶವು ವಾರಾಹ ಯಸ್ಸರೋವಿಶತ್. ಸಮುದ್ರದಲ್ಲಿ ಈಜಾಡುವ ದೇವರು ತನ್ನ ಅವತಾರ ಸಮಾಪ್ತಿಗೆ ಈ ಪುಷ್ಕರದ ತೀರ್ಥವನ್ನು ಆಶ್ರಯಿಸಿದ್ದಾರೆ ಅಂತಂದರೆ ಮನುಷ್ಯ ನಿರ್ಮಿತವಾದ ತೀರ್ಥ ಇದಲ್ಲ, ದೇವರಿಂದ ಅಭಿವ್ಯಕ್ತವಾದ ತೀರ್ಥ ಅಂತ ನೆನಪಿಸಿಕೊಳ್ತಾರೆ. ವರಾಹದೇವರು ಅವತಾರ ಮಾಡಿದ ಜಾಗ, ಅವತಾರ ಸಮಾಪ್ತಿ ಮಾಡಿದ ಜಾಗ ಭಾಗವತ ನಮಗೆ ನೆನಪನ್ನು ಮಾಡಿಕೊಟ್ಟಿದೆ. ವರಾಹದೇವರನ್ನು ಬೆಳಗಾದರೂ ಸ್ಮರಣೆ ಮಾಡಬೇಕಂತೆ. ಭೂಮಿ ಕೊಟ್ಟ ದೇವರು ತಿರುಪತಿಗೆ ಹೋದಾಗ ಗೊತ್ತಾಗ್ತದೆ ನಮಗೆ, ಶ್ರೀನಿವಾಸ ದೇವರಿಗೆ ಭೂಮಿ ಕೊಟ್ಟವರು ವರಾಹದೇವರು, ನಮಗೆ ಭೂಮಿ ಕೊಟ್ಟವರು ಶ್ರೀನಿವಾಸ ದೇವರು, ಅವರಿಗೆ ಭೂಮಿ ಕೊಟ್ಟವರು ವರಾಹದೇವರು. ವರಾಹದೇವರನ್ನು ಮರೆಯಬೇಡಿ ಅಂತ ಭಾಗವತ ನಮಗೆ ಎಚ್ಚರಿಸಿದೆ. ಸ್ವಯಂಭುವನು ಚತುರ್ವೇದ ಜೊತೆಗೆ ಸೇರಿ ಬ್ರಹ್ಮದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡಿದರು, ಮಕ್ಕಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಹೇಗಿರಬೇಕು ಅಂತಂದರೆ ಹೆಣ್ಣು ಗಂಡು ಮಿಶ್ರವಾದ್ಯ. ಹಾಗಾಗಿ ಐದು ಮಕ್ಕಳನ್ನು ಪಡೀತಾರೆ, ಮೂರು ಹೆಣ್ಮಕ್ಕಳು ಎರಡು ಗಂಡು ಮಕ್ಕಳು, ಒಟ್ಟಿಗೆ ಐದು ಮಂದಿ ಮಕ್ಕಳನ್ನು ಪಡಿತಾನೆ ಸ್ವಯಂಭುವನು ಮತ್ತು ಚತುರ್ವೇದ. ಪಂಚ ಮಕ್ಕಳು, ಈ ಪಂಚ ಮಕ್ಕಳಿಂದ ಪ್ರಪಂಚದ ಬೆಳವಣಿಗೆ ಆಯಿತು, ಐದರಿಂದ ಪ್ರಪಂಚದ ಅಭಿವೃದ್ಧಿ ಬೆಳೆಯಿತು ಅಂತ ಭಾಗವತ ಉಲ್ಲೇಖ ಮಾಡಿದೆ. ಅದರಲ್ಲಿ ಒಬ್ಬಳು ದೇವಹೂತಿ, ಆಕೃತಿ ಪ್ರಸೂತಿ ಅಂತ ಮೂರರಲ್ಲಿ ದೇವಹೂತಿ ಅನ್ನುವಳು ಒಬ್ಬಳು ಇಷ್ಟವಾದಂತಹ ಮಗಳು. ಎಲ್ಲ ಕಡೆ ತೀ 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 ಇಂತಿದೆ, ಯಾರೋ ಒಬ್ಬರು ಹೇಳಿದ್ರು ಯಾಕೆ ಅಂತಂದ್ರೆ ತಿನ್ನು 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 ಅಂತಿದ್ದಂತ. ಏನು ತಿನ್ನು ಅಂತಂದರೆ ಏನೇನೋ ತಿನ್ನು ಅಲ್ಲ, ಭಗವಂತನಿಗೆ ಇಷ್ಟವಾದನ್ನು ತಿನ್ನು ಅಂತಕ್ಕೆ ಅರ್ಥ ಅಷ್ಟೆ. ತೀ ಅಂತಂದರೆ ದೇವಹೂತಿ, ಹೂತಿ ಅಂತಂದರೆ ಆಹ್ವಾನ ಮಾಡುವ, ಸೈನ್ಯ ಆಹ್ವಾನೆ ಅಂತ ಬರ್ಬದು. ದೇವಹೂತಿ ಅಂದರೆ ದೇವರನ್ನು ಕರೆಯುವು, ಎಷ್ಟು ಒಳ್ಳೆಯ ಹೆಸರು ಮಾಡಿ. ನಮಗಿದ್ರಲ್ಲಿ ಇಷ್ಟ ಆಗೋದಿಲ್ಲ, ನಮಗೆ ಎಲ್ಲ ಅಕ್ಷರದ ಹೆಸರಾಗಬೇಕು. ಹಾಗೆ ಇಡಿ, ಹೂತಿ ಅಂತಾದರೂ ಕರೆ, ಏನೇನೋ ಇಡಬೇಡಿ, ಡಾಂಕಿ ಮಂಕಿ ಎಲ್ಲ ಹಿಡಿದುಕೋಬೇಡಿ, ಹೇತಿ ಅಂತ ಹೂತಿ ಅಂತ ಇಡಿ. ಹೂತಿ ಅಂದರೆ ಕರೆಯುವವಳು, ಯಾರ್ಯಾರನ್ನು ಅಲ್ಲ, ದೇವಹೂತಿ ಭಗವಂತನನ್ನು ಕರೆಯುವವಳು ಅಂತ ಮಗಳನ್ನು ಪಡಿತಾನೆ ಸ್ವಯಂಭುವನು. ಒಂದು ಮಗುವನ್ನು ಪಡೆದರೆ ಅದನ್ನು ಒಳ್ಳೆಯ ಜಾಗಕ್ಕೆ ಮುಟ್ಟಿಸಬೇಕಾದ ಜವಾಬ್ದಾರಿ ಅಪ್ಪಮ್ಮನೇ ಇದೆ. ಕನ್ಯಾ ಪರಕೀಯ ಏವ, ಇದು ಹುಡುಗಿ ಹುಟ್ಟಿದರೆ ನನ್ನ ಮಗು ಅಂತ ಮನೆಯಲ್ಲೇ ರಕ್ಷಣೆ ಮಾಡುವ ಹಾಗಿಲ್ಲ. ಹಾಗೆ ಮನೆಯಲ್ಲೇ ರಕ್ಷಣೆ ಮಾಡಬೇಕು ಅಂತ ಇದ್ದರೂ ಹೊರಗಿಂದ ಹುಡುಗನನ್ನು ತಂದು ಇಟ್ಕೊಳ್ಬೇಕಷ್ಟೇ, ಮದುವೆ ಮಾಡಬೇಕಷ್ಟೇ. ಹೀಗೆ ದೇವಹೂತಿಯನ್ನು ಒಳ್ಳೆಯ ಜಾಗಕ್ಕೆ ಮುಟ್ಟಿಸಬೇಕು ಅಂತ ಅವನ ಸಂಕಲ್ಪ. ಯಾಕೆಂದರೆ ಸೃಷ್ಟಿ ಕಾರ್ಯ ಮುಂದುವರಿಬೇಕು ಅಂತ. ಅವಾಗ ನಾರದರು ಹೇಳಿದ್ರು, ಸ್ವಯಂಭವ ಮನವಿ ಒಳ್ಳೆಯ ಹುಡುಗ ಇದ್ದಾನೆ, ನಾವು ಒಳ್ಳೆಯ ಹುಡುಗ ಅಂತ ಹೇಳಿದ ಕೂಡಲೇ ಏನು ಜಾಬ್ ಅಂತ ಮೊದಲು ಕೇಳ್ತಾನೆ ಸ್ವಯಂಭವನು. ಒಳ್ಳೆಯ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಂತೆ. ನಾವದೆ ಹೌದಾ ಕ್ಯಾನ್ಸರ್ ಮದುವೆ ಅಂತ ಹೇಳ್ತೇವೆ. ಸ್ವಯಂಭವನು ಇಷ್ಟಪಟ್ಟ ಅಂದರೆ ನೋಡಿ, ತಪಸ್ಸು ಮಾಡ್ತಾನೆ ಅಂತಂದರೆ ಬೇರೆ ಎಲ್ಲವನ್ನೂ ತೊರೆದಿದ್ದಾನೆ ಅಂತಂದರೆ ಅವನಿಗೆ ಯಾವುದರ ವ್ಯಾಮೋಹನೂ ಇಲ್ಲ, ಒಂದೇ ಕಡೆ ಲಕ್ಷ್ಯ, ಭಗವಂತನನ್ನು ಬಿಟ್ಟು ಪ್ರಪಂಚವನ್ನು ಬೇರೆ ಇಷ್ಟಪಡುವುದಿಲ್ಲ, ತಪಸ್ಸಿನಿಂದ ಎಲ್ಲವನ್ನೂ ಸಾಧಿಸಿಕೊಳ್ಳತಕ್ಕಂತಹ ಮಹಾಯೋಗಿ ಅಂತಾದಾಗ ತುಂಬ ಇಷ್ಟಪಡ್ತಾನೆ ಮನು. ಮನು ಇಷ್ಟಪಡೋದು ಇದನ್ನು, ಯಾರು ತಪಸ್ಸು ಮಾಡ್ತಾರೆ ಅಂಥವನಿಗೆ ಹೆಣ್ಣನ್ನು ದಾರೆಯೆಂದು ಕೊಡಬೇಕು ಅಂತ. ಯಾಕೆಂತಂದರೆ ತಪಸ್ಸಿನ ಪ್ರಭಾವದಿಂದ ಬೆಳೆಸ್ತಾರೆ ಮುಂದಿನ ಸೃಷ್ಟಿಯನ್ನು. ಕರ್ತವರು ತಪಸ್ಸು ಮಾಡ್ತಿದ್ರು, ಬ್ರಹ್ಮದೇವರ ನೆರಳಲ್ಲಿ ಹುಟ್ಟಿದವರು. ಅದರ ಅರ್ಥ ಏನು ಗೊತ್ತಾ, ನೆರಳಲ್ಲಿ ಹುಟ್ಟಿದವ ಅಂತಂದರೆ ನಾವು ಹೇಳ್ತೇವೆ ನೆರಳಿನ ಹಾಗಿದ್ದಾನೆ ಅನುಸರಿಸಿಕೊಂಡು ಬರುವವ, ಬ್ರಹ್ಮದೇವರನ್ನು ಅನುಸರಿಸಿಕೊಂಡು ಇರತಕ್ಕಂಥವರು ಕರ್ತವರು. ಯಾರೋ ಒಬ್ಬರು ಹೇಳಿದರು ಸ್ನಾನನೇ ಮಾಡಲಿಲ್ಲ ಅಂತ. ಯಾಕೆ ಕರ್ತವ, ಕರ್ತವ ಅಂದರೆ ಕೆಸರು, ನೈ ತುಂಬ ಕೆಸರು ಅಂತ ಯಾವಾಗ ಹೇಳೋದು,
स्नान इटकू ना स्नान या स्नान मोदले नाकु दिवस मद्वे अंत नाकु दिवस स्नान खुशी आयत नमें या स्नान जप कैंसल आयतल अदी आव नाकु दिवस स्नान अब अली रीतल यग आग मैलगे आगे यग भूमि बिटु बेरे हमली अल तपस्सु अल जप अल पूजे नाकु दिवस अखंडव दिन अंत चिंतने कल्याणोत्सव आवत्त कंतवरू समाधियल्लि मुणुगिद्रे प्रपंचवन्ने मरीतारे प्रपंच मरेतरे देह कश्मर आगोदिल्ल देह कश्मर आगोदु यावाग अंतंद्रे प्रपंचद जोते यावाग सेरिकोळ्ळुत्तदे आवाग केसरु प्रपंचद केसरु इल्लि कट्टिकोळ्ळोदु यावाग प्रपंचदिंद दूर निंतिर्ताने केसरु अंटिकोळ्ळोदिल्ल योगी अदव योग शक्तियिंद ಪ್ರಪಂಚದಿಂದ ದೂರ ನಿಂತಿರ್ತಾನೆ ಆಗ ಕಶ್ಮರ ಆಗುವುದಿಲ್ಲ ದೇಹದ ಕಶ್ಮರಕ್ಕೆ ದೇಹದ ಅಸ್ವಚ್ಛತೆಗೆ ಕಾರಣ ಮನಸ್ಸಿನ ದೋಷ ಹಾಗಾಗಿ ಮನೋವಿಕಾರ ಇಲ್ಲದಿದ್ದಾಗ ಉದರದ ವಿಕಾರ ಇಲ್ಲದೇ ಇದ್ದಾಗ ದೇಹದಲ್ಲಿ ವಿಕಾರ ಆಗುವುದಿಲ್ಲ ತಪಸ್ಸಿಗೆ ಕೂತಾಗ ಹೇಗಿದ್ದ ಇರುವಾಗಲೂ ಹಾಗಿದ್ದ ಹಾಗಾಗಿ ಕರ್ತವರು ಅಂತಂದರೆ ಅವರು ಸ್ವಚ್ಛರಾದರು ಕರ್ತವ ಅಂತಂದರೆ ಅದರ ಅರ್ಥ ಇಷ್ಟೇ ಕರವನ್ನು ದಮನೆ ಮಾಡಿದವರು ಅಂತ ಅರ್ಥ ಕರ ಅಂತಂದರೆ ಇಂದ್ರಿಯಗಳು ಅದನ್ನು ದಮನೆ ಮಾಡಿದವರು ಕರ್ತವರು ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ನಿಗ್ರಹ ಮಾಡಿದ ಕರ್ತವರು ತಪಸ್ಸು ಮಾಡಿದರೆ ಭಗವಂತ ಬಂದು ಅನುಗ್ರಹಿಸ್ತಾನೆ ಸೃಷ್ಟಿಗೋಸ್ಕರ ಮದುವೆಯನ್ನು ಮಾಡಿಕೋ ಧರ್ಮ ಪ್ರಜಾಸಂಪತ್ಯರ್ಥಂ ಮದುವೆಯ ಸಂಕಲ್ಪನೆ ಹಾಗೆ ಧಾರ್ಮಿಕರಾದ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಮದುವೆ ಆಗಬೇಕು ಅನ್ನುವುದು ಮೂಲ ಉದ್ದೇಶ ದೇವರ ಆಜ್ಞೆಗೆ ಕರ್ತವರು ಒಪ್ಪಿಗೆಯನ್ನು ನೀಡುತ್ತಾರೆ ಭಗವಂತ ಎರಡು ಕಡೆಯೂ ಪೌರವೈತ್ಯ ಮಾಡ್ತಾನೆ ಆಚೆ ಕಡೆ ಸ್ವಯಂಭುವನು ಚತುರ್ಭುಜನಿಗೆ ಹೇಳ್ತಾನೆ ಒಳ್ಳೆಯ ವರ ಇದ್ದಾನೆ ವರನಿಗೆ ಹೇಳ್ತಾನೆ ಒಳ್ಳೆಯ ವಧು ಇದ್ದಾಳೆ ಇಬ್ಬರಿಗೂ ಸಂಪರ್ಕವನ್ನು ಕಲ್ಪಿಸಿಕೊಟ್ಟ ದೂರವಾಣಿ ಅಲ್ಲ ಸಮೀಪವಾಣಿ ಭಗವಂತನೇ ಸಮೀಪವಾಣಿ ಆಗಿಬಿಡ್ತಾನೆ ಇಬ್ಬರಿಗೂ ಕೂಡ ಹಾಗಾಗಿ ಒಬ್ಬರ ವಾರ್ತೆ ಇನ್ನೊಬ್ಬರಿಗೆ ಮುಟ್ಟಿಸಿ ಒಬ್ಬರನ್ನು ಇನ್ನೊಬ್ಬರ ಹತ್ರ ಕರ್ಕೊಂಡು ಬರ್ತಾನೆ ಸಾಮಾನ್ಯವಾಗಿ ಹುಡುಗ ಹುಡುಗಿದ್ದಲ್ಲಿ ಬರಬೇಕು ಮಂತ್ರನೇ ಆಗಿದೆ ಕನ್ಯಾತಿ ಅಂತ ಹುಡುಗ ಹೇಳಬೇಕು ಹುಡುಗಿಯನ್ನು ಹುಡುಕೊಂಡು ಬಂದಿದ್ದೇನೆ ಅಂತ ಆಗ ವಧುವಿನ ಅಪ್ಪ ಅಮ್ಮ ಹೇಳಬೇಕು ಸ್ವಾಗತ ಅಂತ ಹೇಳಬೇಕು ಗೆದ್ದಿರುವ ಹುಡುಗ ಕರ್ತಮ ಆ ಇದ್ದಲ್ಲಿಗೇನೆ ಸ್ವಯಂಭೂನು ಚತುರ್ಭುಜರು ದೇವಮೂರ್ತಿಯ ಜೊತೆಗೆ ಆಗಮಿಸ್ತಾರೆ ಯಾಕೆಂತಂದರೆ ಮಹಾತಪಸ್ವಿಯಾದ ಮಹಾಜ್ಞಾನಿಯಾದ ಕರ್ತವೃದ್ಧನಿಗೆ ಬಂದು ಕನ್ಯಾದಾನವನ್ನು ಮಾಡುವ ಸಂಕಲ್ಪವನ್ನು ಮಾಡ್ತಾನೆ ಭಗವಂತನ ಆಜ್ಞೆಯ ಪ್ರಕಾರ ಸ್ವಯಂಭುವನು ಚತುರೂಪಿಯ ಜೊತೆಗೆ ಸೇರಿ ದೇವಮೂರ್ತಿಯನ್ನು ಸಮರ್ಪಣೆ ಮಾಡ್ತಾನೆ ಕನ್ಯಾದಾನವನ್ನು ಮಾಡ್ತಾನೆ ಒಳ್ಳೆಯ ಪಾತ್ರದಲ್ಲಿ ದಾನವನ್ನು ಮಾಡ್ತಾನೆ ಒಳ್ಳೆಯ ಪಾತ್ರದಲ್ಲಿ ದಾನ ಮಾಡಿದ್ದಕ್ಕೆ ಒಳ್ಳೆಯ ಫಲವನ್ನು ಪಡಿತಾನೆ ಏನು ಫಲ ಅಂತ ಅದೇ ನೀವು ನೋಡಿ ಏನು ಫಲ ಅಂದರೆ ಕರ್ತವ ದೇವಭೂತಿಯಾದ ವಿವಾಹ ಚೆನ್ನಾಗಿ ನಡೆಯಿತು ಒಳ್ಳೆ ರೀತಿಯಲ್ಲಿ ನಡೆಯಿತು ಸಂಭ್ರಮದ ವಿವಾಹ ನಡೆಯಿತು ಎಷ್ಟು ಸಂಭ್ರಮ ಅಂತಂದರೆ ಜಾಗನೇ ಇಲ್ಲ ಕಾರ್ ಪಾರ್ಕಿಂಗಿಗೆ ಅಲ್ಲ ವಿಮಾನ ಪಾರ್ಕಿಂಗಿಗೆ ಜಾಗ ಇಲ್ಲ ಎಲ್ಲ ದೇವತೆಗಳು ಬಂದು ನೆಲೆಸಿದ್ದರು ಒಂದು ಮದುವೆ ಸಂಭ್ರಮ ಅಂತ ಆಗುವುದು ಯಾವಾಗ ಅಂತಂದರೆ ದೇವತೆಗಳು ದೇವಾತ್ಮರು ಬಂದರೆ ಉಸಿರರು ಬಂದರೆ ಜ್ಞಾನಿಗಳು ಬಂದರೆ ಈಗ ಸಂಭ್ರಮ ಅದಿಲ್ಲದಿದ್ದರೆ ಬರೀ ಭ್ರಮೆ ಮಾತ್ರ ದೇವಮೂರ್ತಿ ಕರ್ತವರ ವಿವಾಹ ದೇವತೆಗಳು ಹರಿಸಿದ ಕಲ್ಯಾಣ ಉತ್ಸವ ನಡೆಯಿತಂತೆ ಮದುವೆ ನಡೆಯಿತು ಸ್ವಯಂ ಸ್ವರೂಪೆಯರು ಹೆಣ್ಣು ಗಂಡನ್ನು ನೋಡಿ ಸಂತೋಷಪಟ್ಟು ತೆರಳುತ್ತಾರೆ ಸ್ವಯಂ ಮನುವಿನಿಂದ ಕೊಡಲ್ಪಟ್ಟಂತಹ ದೇವಮೂರ್ತಿ ಕರ್ತವರ ಶುಶ್ರೂಷೆ ಚೆನ್ನಾಗಿ ನಡೆಸ್ತಾಳೆ ಎಷ್ಟು ಚೆನ್ನಾಗಿ ನಡೆಸ್ತಾಳೆ ಭಾಗವತ ಹೇಳುತ್ತೆ ಭವಂ ಭವಾನೀವ ಭವಾನಿ ಭವನನ್ನು ಹೇಗೆ ಪರಿಚಾರಣೆ ಮಾಡಿದಾಳೆ ಹಾಗೆ ಪಾರ್ವತಿ ಪರಮೇಶ್ವರನನ್ನು ಪರಿಚಾರ ಮಾಡಿ ಸೇವೆ ಮಾಡಿ ಪರಿಚರ್ಯೆ ಮಾಡಿ ಹೇಗೆ ಒಲಿಸಿಕೊಂಡಳೋ ಹಾಗೆ ದೇವಮೂರ್ತಿ ಕರ್ತವರ ಮನಸ್ಸನ್ನು ಗೆದ್ದಳು ಅಂತ ಹೇಳ್ತಾನೆ
ಈಗಿನ ಕಾಲಕ್ಕೆ ಹೇಳಿದ್ರೆ ಸ್ವಾಮಿಗಳು ಎಲ್ಲಿಯೋ ಇದ್ದಾರೆ ಅಂತ ಹೇಳ್ತಾರೆ. ಯಾರಾದರೂ ಅಷ್ಟೇ, ಒಂದು ಮನೆ ಚೆನ್ನಾಗಿರಬೇಕಾದ್ರೆ ಯಾರಾದರೂ ಒಬ್ರು ಹೊಂದಾಣಿಕೆ ಆಗಬೇಕು. ಒಂದು ಭವಾನಿ ಭವನ ಸೇವೆ ಮಾಡಬೇಕು, ಇಲ್ಲ ಭವ ಭವಾನಿ ಸೇವೆ ಮಾಡಬೇಕು. ಒಂದಾಗಿದ್ದರೆ ಮಾತ್ರ ಮನೆ ಚೆನ್ನಾಗಿ ಉಳಿಯೋದಕ್ಕೆ ಸಾಧ್ಯ. ಎರಡು ಹೊಂದಾಣಿಕೆ ಆಗಬೇಕಾದ್ರೆ ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಗಂಡ ಮಾತಾಡೋದಿಲ್ಲ ಅಂತ ದೇವಹೂತಿ ಹೋದರೆ ಕತೆ ಏನಾಗ್ತಿತ್ತು? ಪೂರ್ತಿ ಸೇವೆಯನ್ನು ಮಾಡಿದ್ರು, ಗೊತ್ತು ಅವಳಿಗೆ. ಕರೆದವರು ಪೂರ್ಣ ಆಶೀರ್ವಾದ ಮಾಡಿದ್ರಂತೆ. ಎಷ್ಟು ಆಶೀರ್ವಾದ ಮಾಡಿದರು ಅಂತಂದರೆ ಅವ್ರು ಹೇಳ್ತಾರೆ, ಕಾಮದುಗಂ ವಿಮಾನಂ, ಬೇಕಾದನ್ನು ಕೊಡ್ತಕ್ಕಂತಹ ವಿಮಾನ ಮುಂದೆ ನಿಂತಿದ್ದಂತೆ. ಸ್ನಾನ ಮಾಡಿ ಬಾ ಅಂತ ಕರೀತಾರೆ ಅಂತೆ ದೇವಮೂರ್ತಿಯನ್ನು. ಸರೋವರ ತುಂಬ ಹೆಣ್ಮಕ್ಕಳಂತೆ, ಮೈ ತೊಳಿಲಿಕ್ಕೆ, ನೀರು ಹಾಕ್ಲಿಕ್ಕೆ, ಎಣ್ಣೆ ಹಚ್ಚಲಿಕ್ಕೆ, ಬಣ್ಣ ಹಚ್ಚಲಿಕ್ಕೆ, ಎಷ್ಟು ಜನ ಎಷ್ಟು ಜನ. ದೇವರಿಗೆ ಆಶ್ಚರ್ಯ, ನಾನು ಎಲ್ಲಿದ್ದೇನೆ ಅಂತ. ಸ್ವಪ್ನದಲ್ಲಿದ್ದೆ ನಾನು. ಜ್ಞಾನಿಗಳು ಮನಸ್ಸು ಮಾಡಿದರೆ ಏನು ಮಾಡಬಹುದು, ತಪಸ್ಸಿಗೆ ಎಷ್ಟು ಶಕ್ತಿ ಇದೆ, ಇದನ್ನು ಭಾಗವತ ತೋರಿಸಿಕೊಟ್ಟಿದ್ದೀನಿ. ದೇವಮೂರ್ತಿಯ ಜೊತೆಗೆ ವಿಮಾನದೊಳಗೆ ಪ್ರವೇಶ ಮಾಡ್ತಾರೆ. ಇದು ಒಳ್ಳೆ ಹೆಸರು ನೋಡಿ, ವಿಮಾನ. ಮಾನ ಅಂದರೆ ಅಳತೆ, ಸುಖಕ್ಕೆ ಅಳತೆ. ವಿ ಇಲ್ಲ ಅಂತೆ, ಇಷ್ಟೇ ಸುಖ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತ. ಕಲ್ಪನೆಗೆ ಮೀರಿದ ಸುಖದ ಸಾಮ್ರಾಜ್ಯ ಅದನ್ನು ತುಂಬಿಕೊಂಡಿತ್ತಂತೆ. ಎಲ್ಲ ಕಾಮದುಗಂ, ಸಾಮಾನ್ಯವಾಗಿ ನಾವು ಕೊಡಬೇಕಂತೆ, ಕೇಳಬೇಕು ಕೊಡಬೇಕು, ಇದು ಹಾಗಲ್ಲ. ಕಾಮದುಗಂ, ಕಾಮಂದು ನಾವು ಇಚ್ಛೆ ಮಾಡಿದರೆ ಸರಿ, ಅದು ತಯಾರಾಗಿ ಅಲ್ಲಿ ಬರ್ತಿತ್ತಂತೆ. ಅಂತ ವಿಮಾನದಲ್ಲಿ ಪ್ರಯಾಣ ಮಾಡಿ ಬಂದರಂತೆ. ದೇವಹೂತಿ ಹತ್ರ ಕೇಳಿದ್ರಂತೆ, ಅಮ್ಮ ಒಂದು ರೌಂಡ್ ಆಯಿತು, ಇನ್ನೊಂದು ರೌಂಡ್ ಹೋಗಿ ಬರೋಣವ ಅಂತ. ದೇವಹೂತಿ ಕೇಳ್ತಾರಂತೆ, ಟೈಮ್ ಎಷ್ಟಾಯಿತು? ದೇವಹೂತಿಯ ಕೇಳಿದ್ರೆ ಕರ್ತವ್ರು ಹೇಳ್ತಾರೆ, ಹೆಚ್ಚೇನು ಆಗಲಿಲ್ಲ, ಬರೀ 100 ವರ್ಷ. ಸುಖ ಅಂದರೆ ಹಾಗಿರ್ತದೆ, ಸುಖ ಅದು ವರ್ಷಗಟ್ಟಲೆ ಇದ್ರು ಒಂದು ಕ್ಷಣದ ಹಾಗೆ, ದುಃಖ ಒಂದು ಕ್ಷಣ ಇದ್ರೆ ವರ್ಷದ ಹಾಗೆ. ಉಪನ್ಯಾಸ ಅಂತ, ಉಪನ್ಯಾಸ ಒಂದು ಕ್ಷಣ ಆದರೆ ಒಂದು ವರ್ಷದ ಹಾಗೆ ಇರ್ತದೆ ನಮಗೆ. ಕಾಮದುಖ ವಿಮಾನದ ಭೋಗ ಸುಖ ಅಂದರೆ ಹಾಗಿರ್ತಿತ್ತು. ಕೇಳ್ತಾರೆ ಕರ್ತವರು ದೇವಹೂತಿ ಹತ್ರ. ದೇವಹೂತಿ ಹೇಳ್ತಾರೆ, ಸಾಕೋ ಸಾಕು, ಕರ್ತವರು 9 ರೂಪವನ್ನು ಸ್ವೀಕಾರ ಮಾಡಿ, ಅವಳಿಗೂ 9 ರೂಪವನ್ನು ಕೊಟ್ಟು 9 ಮಕ್ಕಳ ತಾಯಿಯನ್ನಾಗಿ ಬರ್ತಾರೆ. 9 ಹೆಣ್ಮಕ್ಕಳನ್ನು ಕೊಡ್ತಾರೆ. ಅವಾಗ ನಿಮ್ಗೆ ಚಿಂತೆ ಇಲ್ಲ, ಅಯ್ಯೋ ಹೆಣ್ಮಕ್ಳು ಹುಟ್ಟಿದ್ರಾ ಅಂತ ಕಣ್ಣೀರು ಹಾಕ್ತಿರಲಿಲ್ಲ. 9 ಹೆಣ್ಮಕ್ಳು ಅಂದರೆ ಖುಷಿ ಪಟ್ಟಿದ್ರು. ಹೆಣ್ಮಕ್ಳು ಹುಟ್ಟಿದ ಮೇಲೆ ಮುಂದೇನು, ಒಳ್ಳೆಯ ಜಾಗಕ್ಕೆ ಮುಟ್ಟಿಸಿದ್ರು. 9 ಜನ ಬ್ರಹ್ಮಜ್ಞಾನಿಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಕರೆದವರು ದೇವಹೂತಿ ಸೇರಿ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಾಹ, ಕೃತು, ವಸಿಷ್ಠರು, ಅಥರ್ವ ಅದು ಮದುವೆ ಮಾಡಿಕೊಡ್ತಾರೆ. ವಸಿಷ್ಠರಿಗೆ ಅರಂಧತಿಯನ್ನು ಮದುವೆ ಮಾಡಿಕೊಡ್ತಾರೆ. ಅತ್ರಿಗೆ ಅನಸೂಯೆಯನ್ನು ಮದುವೆ ಮಾಡಿಕೊಡ್ತಾರೆ. ಮರೀಚಿಗೆ ಕಲೆಯನ್ನು ಮದುವೆ ಮಾಡಿಕೊಡ್ತಾರೆ. ಅತ್ರಿಯನ್ನುಗೆ ಅನಸೂಯಾದೇವಿಯನ್ನು ಮದುವೆ ಮಾಡಿಕೊಡ್ತಾರೆ. ಅನಸೂಯ ಹೆಸರೇ ಹೇಳುವ ಹಾಗೆ ಒಳ್ಳೆಯ ಗುಣವನ್ನು ಹೇಳುವ ಶಬ್ದ. ಇವತ್ತೆಲ್ಲ ಹೆಸರು ಹೇಳುವ ಕ್ರಮ ಇಲ್ಲ, ಯಾಕೆಂದ್ರೆ ಎಲ್ಲಿಯೂ ಅಸೂಯೆ ಇಲ್ಲ ಅಂತ ಆಗುವುದೇ ಇಲ್ಲ. ಹಾಗಾಗಿ ಹೆಸರಿಟ್ಟು ಯಾಕೆ ಕಾಲ ಮಾಡಬೇಕು, ಮೌಲ್ಯ ಇಲ್ಲ ಅಂತ ಮಾಡಬೇಕು. ನಮ್ಮ ಹಿರಿಯರೆಲ್ಲ ಹೆಸರಿಟ್ಟಿದ್ರು, ಯಾಕೆಂದರೆ ಈ ಹೆಣ್ಮಗಳು ಚೆನ್ನಾಗಿ ಬೆಳೆಯಲಿ, ಅಸೂಯೆ ಇಲ್ಲದೆ ಬೆಳೆಯಲಿ. ಇವತ್ತು ಏನಾಗಿದೆ ಅಂತಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಯಾಕೆ ಜನ ಜಾಸ್ತಿ ಆಯಿತು ಅಂದರೆ ಈ ಅಸೂಯೆಗೆ ಅವಕಾಶನೇ ಇಲ್ಲ ಅಂತ ತೊಂದರೆ ಆಗುತ್ತೆ ಅಲ್ಲ. ಅನಸೂಯ ಅಂತ ಆ ಮಗಳನ್ನು ಅತ್ರಿಗೆ ಮದುವೆ ಮಾಡಿಕೊಡ್ತಾರೆ. ಅತ್ರಿ ತಪಸ್ವಿ, ಅನಸೂಯೆಯೂ ಅಷ್ಟೇ ಸಾತ್ವಿಕವು. ಅತ್ರಿ ಅನಸೂಯೆಯರ ದಾಂಪತ್ಯದಲ್ಲಿ 3 ಮಕ್ಕಳು ಹುಟ್ಟಿದ್ರಂತೆ, ದತ್ತಂ, ದೂರ್ವಾಸಸಂ, ಸೋಮ. ಆತ್ಮೇಶ ಬ್ರಹ್ಮ ಸಂಭವಾನ್, ದತ್ತ, ದೂರ್ವಾಸರು, ಚಂದ್ರ 3 ಮಕ್ಕಳನ್ನು ಪಡೀತಾರೆ. ದತ್ತ ಅಂತಂದರೆ ಸಾಕ್ಷಾತ್ ಭಗವಂತನೇ ಮಗನಾಗಿ ಬಂದಿದ್ದಾನೆ, ವಿಷ್ಣುವಿನ ಸಾಕ್ಷಾತ್ ಅವತಾರ ದತ್ತ. ಇವತ್ತೇನೇನೋ ಹೇಳ್ತಾರೆ. ದೂರ್ವಾಸ, ದೂರ್ವಾಸರ ಕತೆ ಭಾಗವತ ಮಹಾಭಾರತದಲ್ಲಿ ಉದ್ದಗಲಕ್ಕೆ, ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಎಲ್ಲ ಕಡೆ ಬರತಕ್ಕಂತಹ ಕತೆ ದೂರ್ವಾಸರ ಕತೆ. ದೂರ್ವಾಸರು ರುದ್ರದೇವರ ಅವತಾರ, ಸಾಕ್ಷಾತ್ ಅವತಾರ. ಸೋಮ ಬ್ರಹ್ಮದೇವರ ಅವತಾರ ಅಲ್ಲ, ಬ್ರಹ್ಮದೇವರ ಅವತಾರ ಇಲ್ಲ, ಬ್ರಹ್ಮದೇವರ ಆವೇಶದ ಜೊತೆಗೆ ಚಂದ್ರ ಅವತರಿಸ್ತಾರೆ. ಹೀಗೆ 3 ಮಕ್ಕಳ ತಾಯಿ ಅನಸೂಯಾದೇವಿ ಆಗ್ತಾರೆ. ದೇವರನ್ನೇ ಮಕ್ಕಳನ್ನಾಗಿ ಪಡೆದ ದಂಪತಿಗಳು. ಸಾಯಿಬಾಬಾ ಮರುವಿನ ಭಾಗ್ಯ ಇದು.
ಏನಂದರೆ ಮಗಳ ಮಗಳಲ್ಲಿ ನಮ್ಮ ದೇವರು ಅವತರಿಸಿದ, ದತ್ತನಾಗಿ ಅವತರಿಸಿದ. ದತ್ತ ಅಂತಂದರೆ ಹಾಗೆ ಅರ್ಥ. ದತ್ತ ಅಂತಂದರೆ ನಾವು ದೇವರ ಹತ್ರ ಹೋಗಿ ಇದಮ್ಮಯ ದತ್ತ ಅಂತ ಹೇಳಬೇಕಂತೆ, ಕೊಟ್ಟಿದ್ದೇನೆ ಅಂತ ಹೇಳಬೇಕಂತೆ. ದೇವರು ಕೇಳ್ತಾರೆ ಅಂತ ದತ್ತ ಕೊಡು 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 ಅಂತ ಹೇಳ್ತಾರೆ. ಲಂಬರು ದೇಹಿ ದತ್ತ ದತ್ತಂ ದತ್ತ ಕೊಡು ಕೊಡು ಕೊಡಿ 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 ಅಂತ ಹೇಳ್ತಾರೆ. ಕೊಡು ಅಂತಲ್ಲ, ಕೊಡು ಅಂದರೆ ಬೇರೆ, ಕೊಡಿ ಅಂದರೆ ಬೇರೆ. ಒಬ್ಬರ ಹತ್ರನೇ ಕೇಳಿದ್ರೆ ಕೊಡು, ಮನೇಲಿ ಇದ್ದವರ ಹತ್ರ ಎಲ್ಲ ಕೇಳಿದ್ರೆ ಕೊಡಿ. ನಮ್ಮ ದೇವರು ಹಾಗೆ ಒಂದು ಮನೆಯಲ್ಲಿ ಒಬ್ಬರು ಕೊಡುದು ಅಂತ ಅಲ್ಲ, ಮನೆಯಲ್ಲಿ ಇದ್ದವರ ಹತ್ರ ಎಲ್ಲ ಕೇಳಿದ್ರಂತೆ ದತ್ತ ಕೊಟ್ಟರಂತೆ. ದೇವರು ಹೇಳಿದಂತೆ ನೀವು ಕೊಟ್ಟದ್ದಕ್ಕೆ ಅದಕ್ಕೆ ಅನುಗ್ರಹ ದತ್ತ, ಅನುಗ್ರಹವನ್ನು ಕೊಟ್ಟಾಯಿತು. ಅವರು ಏನು ಕೊಟ್ಟರು ಅದಕ್ಕೆ ಪ್ರತಿಯಾಗಿ ಭಗವಂತ ಅಷ್ಟೇ ಬೆಲೆ ಅಲ್ಲ, ಅನಂತ ಮಣಿ ಮಾಡಿ ಕೊಡತಕ್ಕಂತಹ ರೂಪ ಅದು ಭಗವಂತನ ದತ್ತ ರೂಪ, ಒಳ್ಳೆಯ ಜ್ಞಾನವನ್ನು ಕೊಡತಕ್ಕಂತಹ ರೂಪ ಜ್ಞಾನಾವತಾರ ದತ್ತ. ದುರ್ವಾಸರು, ದುರ್ವಾಸರು ಹೆಸರು ಕೇಳುವಾಗ ಭಯ ಆಗಿ ಬಿಡ್ತದೆ. ಆದರೆ ಪಾಂಡವರ ಸಂತತಿಗೆ ಮೂಲ ದುರ್ವಾಸರ ಮಂತ್ರ, ಅವರ ಶುಶ್ರೂಷೆ ಮಾಡಿದರೆ ಏನು ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನಗಳು ಸಾಕಷ್ಟಿದೆ. ಚಂದ್ರ ಇಡೀ ಜಗತ್ತನ್ನು ಬೆಳ್ಳಂ ಬೆಳಗಿಸುವ ಚಂದ್ರ, ಮನಸ್ಸಿಗೆ ಕಾರಕ ಚಂದ್ರ, ಇಂತಹ ಮೂರು ಮಕ್ಕಳ ತಾಯಿ ತಂದೆ ಅನಸೂಯ ಅಪ್ರಿಯರು ಆಗ್ತಾರೆ ಅಂತಾನು ಭಾಗವತ ಉಲ್ಲೇಖ ಮಾಡಿದೆ. ಒಂಬತ್ತು ಮಕ್ಕಳನ್ನು ಪಡೆದ ಗ್ರಂಥವರು ದೇವಹೂತಿ ಹೇಳ್ತಾರೆ, ಅಮ್ಮ ಒಂಬತ್ತು ಹೆಣ್ಮಕ್ಕಳನ್ನು ಕೊಟ್ಟಿದ್ದೇನೆ, ಅವರನ್ನು ಒಳ್ಳೆಯ ಜಾಗಕ್ಕೂ ಮುಟ್ಟಿಸಿದ್ದೇನೆ, ನನ್ನ ಕರ್ತವ್ಯ ಮುಗಿಯಿತು, ಸನ್ಯಾಸಿ ಆಗ್ತೇನೆ. ನಮ್ಮಲ್ಲಿ ಆದರೆ ಹೇಳ್ತಾರೆ ಈ ಮೊದಲೇ ಕೊಟ್ಟಿದ್ರೆ ಮದುವೆನೇ ಆಗ್ತಿರಲಿಲ್ಲ, ಮೊದಲೇ ಹೇಳಿದ್ರು ಕರ್ತವ್ಯ, ನಾನು ಮಕ್ಕಳು ಹುಟ್ಟಿದ ಮೇಲೆ ಸನ್ಯಾಸಿ ಆಗ್ತೇನೆ, ಸಿಗ್ನೇಚರ್ ಹಾಕಿಯೇ ಮದುವೆ ಆಯ್ತು, ಅದನ್ನು ಮೊದಲೇ ಸಿದ್ಧ ಆಗಿರ್ತಕ್ಕ ವಿಷಯ. ಅವಳೆ ಅವಾಗ ದೇವಭೂತಿ ಹೇಳ್ತಾಳೆ, ಒಂಬತ್ತು ಮಕ್ಕಳು ಕೊಟ್ಟರೆ ಸರಿ, ಅದನ್ನು ಕಳಿಸಿ ಕೊಟ್ಟಿದ್ದೀನಿ, ನನ್ನ ಒಂಟಿ ಆಗಿದ್ದೇನೆ. ಆ ಮಾತನ್ನು ಎಷ್ಟು ಭಾವ ತುಂಬಿದೆ ನೋಡಿ, ಅಂದರೆ ಇನ್ನೊಂದು ಮಗು ಬೇಕು, ಅದು ಮತ್ತೆ ಹೆಣ್ಣಾಗಬಾರದು, ಹೆಣ್ಣಾದರೆ ಮತ್ತೆ ಕೊಡಬೇಕಾದ್ದು, ನಾನು ಒಂಟಿಯಾಗಿ ಬಿಡ್ತೇನೆ, ಒಂಟಿ ಆಗದೇ ಇರಬೇಕಾದಂತಹ ಮಗುವನ್ನು ಕೊಡಿ. ಕರ್ತವರು ಗಂಡು ಮಗುವನ್ನು ಕೊಟ್ಟರು. ಇಲ್ಲಿ ಜ್ಞಾನಿಗಳು ಅಂತ ಹೇಳೋದಕ್ಕೆ ಮಗುವನ್ನು ಕೊಡುವ ಸಾಮರ್ಥ್ಯ ಅಷ್ಟೇ ಅಲ್ಲ, ಯಾವ ಮಗು ಬೇಕು ಅದನ್ನು ಕೊಡುವ ಸಾಮರ್ಥ್ಯ ಅದು ಜ್ಞಾನಿಗಳದ್ದು. ಎಂಥ ಮಗುವನ್ನು ಕೊಡ್ತಾರೆ, ಸಾಮಾನ್ಯವಾದ ಮಗು ಅಲ್ಲ ಮಗು ಕೊಡೋದು, ಅದಕ್ಕೆ ಕಣ್ಣಿಲ್ಲ ಕೈ ಇಲ್ಲ ಅಂತ ಹೇಳೋದು, ಬುದ್ಧಿಯೇ ಇಲ್ಲ ಅಂತ ಹೇಳೋದು, ಇಂಥ ಮಕ್ಕಳನ್ನು ಕೊಟ್ಟರೆ ಏನು ಉಪಯೋಗ? ಮಗು ಅಂದರೆ ಬರೀ ಮನುಷ್ಯ ಅಲ್ಲ, ದೇವತೆಗಳಲ್ಲ, ದೇವೋತ್ತಮರಾದ ಭಗವಂತನನ್ನೇ ಮಗುವನ್ನಾಗಿ ಕೊಡ್ತಾರೆ. ಇದು ತಪಸ್ಸಿನ ಫಲ ನೋಡಿ. ಮಗುವನ್ನು ಮಗಳನ್ನು ಕೊಡುವಾಗ ಸ್ವಯಂ ಮೊಮ್ಮನು ಇಷ್ಟೆಲ್ಲ ತಪ್ಪಿಸಿರಲಿಲ್ಲ, ನನ್ನ ಮೊಮ್ಮಗ ದೇವರಾಗಿ ಬರ್ತಾನೆ. ದೇವರು ಕಪಿಲ ಅವನನ್ನೇ ಮಗನನ್ನಾಗಿ ಕೊಡ್ತಾನೆ ಅಲ್ಲ, ದೇವರೇ ಮಗನಾಗಿ ಬರ್ತಾರೆ. ದೇವಭೂತಿ ಕರ್ದವರ ದಾಂಪತ್ಯದಲ್ಲಿ ನಮ್ಮ ದೇವರು ಕಪಿಲನಾಗಿ ಅವತರಿಸ್ತಾನೆ. ಮತ್ತೆ ಕರ್ದವರು ತಪಸ್ಸಿಗೆ ಹೋಗ್ತಾರೆ. ನಂದೊಂದು ಪ್ರಶ್ನೆ, ಅಲ್ರಿ ಮಗು ಹುಟ್ಟಿತು, ಮಗು ಅಂದರೆ ಗುಮ್ಮ ಅಲ್ಲ ಅದು, ಅದು ದೇವರು, ದೇವರು ಬಂದ ಮೇಲೆ ತಪಸ್ಸಿಗೆ ಯಾಕೆ ಬಂದರು ಹೇಳ್ತಾರೆ? ತಪಸ್ಸಿಗೆ ಹೋಗಬೇಕಾದ್ರೆ ದೇವರನ್ನು ನೋಡಿಯೇ ತಪಸ್ಸಿಗೆ ಹೋಗಬೇಕು, ದೇವರನ್ನು ನೋಡಿದ್ರೇ ತಪಸ್ಸಿಗೆ ತಾಕತ್ತು ಬರೋದು, ದೇವರ ದರ್ಶನ ಮಾಡಿ ತಪಸ್ಸಿಗೆ ಹೋದ. ಇಲ್ಲಿ ದೇವರ ದರ್ಶನ ಆಯ್ತಲ್ಲ, ಇನ್ನೇನು ತಪಸ್ಸು? ದೇವರ ದರ್ಶನ ಎರಡು ರೀತಿ ಆಗ್ತಿದೆ, ಒಂದು ಅವತಾರ ರೂಪಗಳ ದರ್ಶನ, ಇನ್ನೊಂದು ಮೂಲರೂಪದ ದರ್ಶನ, ಬಿಂಬರೂಪದ ದರ್ಶನ. ಯಾವುದು ಬೇಕು ನಮಗೆ? ಅವತಾರದ ದರ್ಶನ ಬೇಕು, ಆದರೆ ಅಲ್ಲಿಗೆ ಸೀಮಿತ ಅಲ್ಲ, ಬಿಂಬರೂಪದ ದರ್ಶನ ಆಗಬೇಕು. ಹಾಗಾಗಿ ಕರ್ದವರು ತನ್ನ ಉದ್ಧಾರಕ್ಕೋಸ್ಕರವಾಗಿ ಬಿಂಬರೂಪದ ದರ್ಶನಕ್ಕೋಸ್ಕರವಾಗಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಭಗವಂತನಲ್ಲಿ ತನ್ಮಯರಾಗಿ ತಪಸ್ಸನ್ನು ಮುಂದುವರಿಸ್ತಾರೆ. ದೇವಮೂರ್ತಿಗೆ ಸಾಧನೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗಂಡ ಮಾತ್ರ ಸಾಧನೆ ಮಾಡುವುದಲ್ಲ, ಅಷ್ಟೇ ಸಾಕಾಗುವುದಿಲ್ಲ. ದಾಸರ ಹಾಡು ಕೇಳಿದಾಗ ತುಂಬ ಖುಷಿ ಆಗುತ್ತೆ, ಗಂಡ ಮಾಡಿದ್ರಲ್ಲಿ ಅರ್ಧ ಪಾಲು ಸಿಕ್ಕಿತು, ಖುಷಿ ಪಡ್ತೇವೆ ನಾವು. ಅಷ್ಟೇ ಸಾಕಾಗುವುದಿಲ್ಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಸಾಧನೆ ಮಾಡಿದರೆ ಮಾತ್ರ ಫಲಪ್ರಾಪ್ತಿ ಆಗು. ಹೆಂಡತಿಯಾದವಳು ಹೆಣ್ಣಾದವಳು ಅವಳು ಸಾಧನೆ ಮಾಡಬೇಕಾದ್ರು, ಅವಳ ಸಾಧನೆಗೆ ಬೇಕಾದ ವ್ಯವಸ್ಥೆಯನ್ನು ಭಗವಂತ ಮಾಡಿದ. ಅವಳಿಗೆ ಪಾಠ ಹೇಳಲಿಕ್ಕೆ ಅಧ್ಯಾಪಕರನ್ನು ಮನೆಯಲ್ಲೇ ಇಟ್ಟ. ಅಧ್ಯಾಪಕರು ಅಂದರೆ ಯಾರ್ಯಾರೋ ಅಧ್ಯಾಪಕರಲ್ಲ, ಅವಳ ಮಗನನ್ನೇ ಅಧ್ಯಾಪಕನನ್ನಾಗಿ ಮಾಡಿದ. ಇಷ್ಟು ತಾಯಿಯಂದಿರಿ ಇಂತಹ ಸೌಭಾಗ್ಯ ಇದೆ, ಮಕ್ಕಳಿಂದ ಜ್ಞಾನ ಪಡೆಯುವ ಸೌಭಾಗ್ಯ, ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದೇನೆ ಅನ್ನುವ ಅಹಂಕಾರ
ಬರಬಹುದೇ ಹೊರತು ಅಹಂಕಾರವನ್ನು ದೂರ ಮಾಡುವ ಮಕ್ಕಳನ್ನು ಭಗವಂತ ಗರ್ಧವರು ಕೊಟ್ಟರು. ಭಗವಂತ ಕಪಿಲ ಮಗನಾಗಿ ಬಂದ, ಮಗನಾಗಿ ಬಂದು ತಾಯಿಯನ್ನು ಉದ್ಧಾರ ಮಾಡ್ತಾನೆ, ತಾಯಿಗೆ ಬೇಕಾದ ಉಪದೇಶ ಮಾಡ್ತಾನೆ. ಸಾಂಖ್ಯ ತತ್ವಗಳು, ಯೋಗ ತತ್ವಗಳು, ಎಲ್ಲ ವೈರಾಗ್ಯ, ಭಕ್ತಿ, ಜ್ಞಾನ ಎಲ್ಲವನ್ನು ಕರುಣೆ ಮಾಡಿದ ರೂಪ ಆ ಕಂದರೂಪಿಯಾದ ಭಗವಂತ. ಬರೀ ಉಪದೇಶ ಮಾತ್ರ ಅಲ್ಲ, ಒಳಗಿನಿಂದ ಪ್ರವೇಶ ಮಾಡಿ ಭಕ್ತಿ, ಜ್ಞಾನ, ಯೋಗ, ವೈರಾಗ್ಯ ಎಲ್ಲವನ್ನು ಕರುಣಿಸಿ ತಾಯಿಗೆ ತನ್ನ ದರ್ಶನವನ್ನು ಕೊಟ್ಟು ದೇವರು ಅಂತ ಪರಿಚಯ ಮಾಡಿಸಿಕೊಟ್ಟು ದೇವರ ಸ್ವರೂಪವನ್ನು ತಂದಲ್ಲಿ ದರ್ಶನ ಮಾಡಿಸಿ ಅಮ್ಮನಿಗೆ ಸಾಧನೆ ಮಾಡಲಿಕ್ಕೆ ಬೇಕಾದ ಎಲ್ಲ ಪರಿಕರವನ್ನು ಕೊಟ್ಟು ನಮ್ಮ ದೇವರು ಅಲ್ಲಿಂದ ಅದೃಶ್ಯರಾಗ್ತಾನೆ. ಎಂತಹ ಸೌಭಾಗ್ಯ ನಮಗೆ ದೇವಗತಿಗೆ. ಮೊದಲು ಸಾಧನೆಯ ಮೊದಲನ್ನು ತೋರಿಸಿದ ಭಗವಂತ, ತೋರಿಸಿದ ಹೇಳಿದ್ದಷ್ಟೇ ಅಲ್ಲ, ತೋರಿಸಿದ ಸಾಧನೆ ಮಾಡಿಸಿದ. ಅಮ್ಮ ಮಗುವಿನ ಕೈಯಲ್ಲಿ ಕೈ ಹಿಡಿದು ಅಕ್ಷರ ಅಭ್ಯಾಸ ಮಾಡಿಸ್ತಾನೆ. ನಮ್ಮ ದೇವರು ದೇವಭೂತಿಗೆ ಅಕ್ಷರ ದರ್ಶನ ಮಾಡಿಸಿದ, ಅಕ್ಷರನಾದ ಭಗವಂತನ ದರ್ಶನ. ದೇವರು ಹೇಗಿದ್ದಾರೆ ಅಂತ ಉಪದೇಶ ಮಾಡಿದ, ದೇವರನ್ನು ಕಾಣುವುದು ಹೇಗೆ ಅಂತ ಭಕ್ತಿ, ಜ್ಞಾನ, ವೈರಾಗ್ಯಗಳ ಉಪದೇಶವನ್ನು ಮಾರ್ಗದರ್ಶನ ಮಾಡಿದ. ಅದನ್ನು ಕೊಟ್ಟ, ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಕೊಟ್ಟ, ತನ್ನ ದರ್ಶನವನ್ನು ಕೊಟ್ಟ. ಅವತಾರ ರೂಪ ದರ್ಶನ ಮಾಡಿಸಿ ಬಿಂಬರೂಪ ದರ್ಶನಕ್ಕೆ ಬೇಕಾದ ಸಾಧನೆ ಮಾಡುತ್ತ ಅಮ್ಮನಿಗೆ ಮಾರ್ಗದರ್ಶನ ಮಾಡಿದ. ವೈರಾಗ್ಯ ಕೊಟ್ಟ ಮೇಲೆ, ದೇವರ ಮಹಾತ್ಮ್ಯ ಜ್ಞಾನವನ್ನು ನೀಡಿದ ಮೇಲೆ, ಭಕ್ತಿ ಸಹಜಾದ ಮೇಲೆ ಬಿಂಬರೂಪದ ದರ್ಶನ ಎಷ್ಟು ಸುಲಭ. ನಾವು ದೇವರ ಹತ್ರ ಹೇಳಬೇಕಾದಂತಹ ಇಷ್ಟೇ, ನಿಮ್ಗೆ ಗಂಡನನ್ನು ಕೊಡು, ಹೆಂಡತಿಯನ್ನು ಕೊಡು ಇಷ್ಟೇ ಅಲ್ಲ, ಅದರೊಟ್ಟಿಗೆ ಕೇಳಬೇಕಾದ್ದು ಸಾಧನೆಗೆ ಪೂರಕವಾದ ಗೃಹಸ್ಥಾಶ್ರಮನೋ ಸನ್ಯಾಸನೋ ಕೊಡು ಅಂತ ದೇವರ ಹತ್ರ ನಾವು ಕೇಳಬೇಕಾದ್ದು. ಅದು ಗೃಹಸ್ಥಾಶ್ರಮ ಕೊಟ್ಟ ಮೇಲೆ ಅದು ಸಾಧನೆಗೆ ಪೂರಕರಾಗಿರಬೇಕು. ಹೆಂಡತಿ ಗಂಡನ ಸಾಧನೆಗೆ, ಗಂಡ ಹೆಂಡತಿಯ ಸಾಧನೆ. ಗಂಡ ಸನ್ಯಾಸ ತೆಗೆದು ಹೊರಟಾಗ ರೀ ನಾನು ಬರ್ತೇನೆ ಅಂದ್ರೆ ಎಂತಹ ಸನ್ಯಾಸಿ ಆಗ್ತಾನೆ? ಅದಕ್ಕೆ ಪೂರಕವಾಗಬೇಕು. ತಗೊಳ್ಬೇಡಿ ಅಂತ ಹೇಳಿಲ್ಲ, ನನಗೆ ಸಾಧನೆ ಬೇಕಾದ ಮಾಡವನ್ನು ತೋರಿಸಿ ಇನ್ನೂ ಹೇಳಬೇಕಾದ್ದು, ನನಗೆ ಸಾಧನೆ ಮಾಡಿಸಿ ಅಂತ ಕೇಳಬೇಕಾದ್ದು. ಸಾಧನೆ ಮಾಡಲಿಕ್ಕೆ ಬೇಕಾದ ಪರಿಕರವನ್ನು ಕೊಡಬೇಕಾದ ಜವಾಬ್ದಾರಿ ಅವಂತು. ಕಪಿಲ ರೂಪಿಯಾದ ಭಗವಂತನಿಂದ ಇನ್ನೇನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ನೋ ಕಂಪ್ಲೈಂಟ್. ಯಾಕೆಂತಂದ್ರೆ ಮೇಷ್ಟು ಸರಿ ಇಲ್ಲ, ಅವ್ರಿಗೆ ಪಾಠ ಹೇಳಲಿಕ್ಕೆ ಬರುವುದಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ, ನಿನ್ನೆ ಹೇಳಿದ್ದು ಮರ್ತವಾಗಿರ್ತದೆ. ನೋ ಕಂಪ್ಲೈಂಟ್. ಅಂತ ಅಧ್ಯಾಪಕರನ್ನು ಕೊಟ್ಟ ಗುರು ದೇವರ ಎಲ್ಲ ಒಂದೇ ಆಯ್ತು. ಪಾಠ ಹೇಳಿಸಿದ, ಎಷ್ಟು ಚೆನ್ನಾಗಿರ್ತದೆ ಪಾಠ ಮನವರಿಕೆ. ರೀ ಒಂದು ಕಡೆ ಪಾಠ ಹೇಳುವಾಗ ಪಾಠ ಹೇಳುವ ಅಧ್ಯಾಪಕರು ಆಡುವುದಂತೆ, ಶಿಷ್ಯರು ಆಡುವುದಂತೆ. ಅಧ್ಯಾಪಕರು ಆಡುವುದು ನನಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಂತ ಆಡುವುದಂತೆ. ಶಿಷ್ಯ ಆಡುವುದು ಇಷ್ಟು ಬೊಬ್ಬೆ ಹಾಕಿದ್ರು ಅರ್ಥ ಆಗುದಿಲ್ಲ ಎಂತ ದಡ್ಡ. ಹಾಗಾಗಿಲ್ಲ, ಇಬ್ರು ಆಡುವ ಪ್ರಸಂಗನೇ ಇಲ್ಲ, ಇಬ್ರು ನಗ್ನಗ್ತಾ ಹೇಳ್ಕೊಂಡು. ಮಗ ಅಮ್ಮನಿಗೆ ಪಾಠ ಹೇಳಿದ, ಅಮ್ಮ ಅದನ್ನು ಗ್ರಹಿಸಿದ್ಲು, ಆ ಗ್ರಹಿಸುವ ಶಕ್ತಿಯನ್ನು ಕರುಣಿಸಿದ. ಸಾಧನೆ ಮಾಡಿಸಿ ಫಲವನ್ನು ಕೊಡುವ ದೇವರು. ಇಂತಹ ಮಕ್ಕಳು ನಮಗೆ ಬರಬೇಕು. ಮಗು ಮಾತ್ರ ಕೇಳುವುದಲ್ಲ, ಮಗುವಿನ ಜೊತೆಗೆ ನಾವು ಕೇಳಬೇಕಾದ್ದು ನಮ್ಮನ್ನು ದಾಟಿಸುವ ಪುತ್ರ ಅಂತಂದರೆ ಪತನಾದ ತ್ರಾಯತೆ ಇದೆ ಪುತ್ರ, ಪುತು ನಾಮ ತರಕ ನರಕಾದ ತ್ರಾಯತೆ ಪುತ್ರ. ಪುತ್ರ ಅಂದರೆ ಅಪತ್ಯ ಅಂತ ಹೆಸರು. ನ ಪಾತಯತೀತಿ ಅಪತ್ಯಂ, ಬೀಳಿಸದೇ ಇರುವವ, ನೇರಕ್ಕೆ ಕರ್ಕೊಂಡು ಹೋಗುವವ. ಆ ದೃಷ್ಟಿಯಲ್ಲಿ ಕಪಿಲರೂಪಿಯಾದ ಭಗವಂತ ದೇವಭೂತಿಯನ್ನು ಉದ್ಧಾರ ಮಾಡಿದ ರೂಪ. ಬರೀ ದೇವಭೂತಿಗೆ ಮಾತ್ರ ಮೀಸಲಾತಿಯಾದ ರೂಪ ಅಲ್ಲ, ನಮ್ಮ ನಿಮಗೆಲ್ಲರಿಗೂ ಸಾಧನ ಪಥವನ್ನು ತೋರಿಸುವ ರೂಪ. ಅದನ್ನು ವಿಜಯದಾಸರು ಹೇಳ್ತಾರೆ, ಬೆಳಿಗ್ಗೆ ಎದ್ದು ಕಪಿಲ 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 ಅಂತ ಮೂರು ಬಾರಿ ಹೇಳಿದರೆ ಭಗವಂತ ಸತ್ವಜ್ಞಾನದ ಪದವನ್ನೇ ಖರಿಸ್ತಾನೆ ಅಂತ. ಎಷ್ಟು ಸುಲಭ ನೋಡಿ, ಮೂರು ಅಕ್ಷರದ ಮಂತ್ರ, ದಿವ್ಯವಾದ ಮಂತ್ರ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೇಳಬೇಕಂತೆ. ಮೂರು ಸಲ ಅಂತಂದರೆ ಭಾಗವತದಲ್ಲಿ ಹೇಳಿದರೆ ಮೂರು ಸಲ ಮೂರೇ ಸಲ ಅರ್ಥ ಅಲ್ಲ. ಮೂರು ಸಲ ಅಂದರೆ ಅರ್ಥ ಏನು ಗೊತ್ತಾ? ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ. ಹಾಗೆ ನಿರಂತರ ಜಪ. ಅವರು ಉತ್ತಮ ಸಾಧಕರಿಗೆ ಹೇಳಿದ್ದು, ನಾವು ಅದಮಾದಮ ಸಾಧಕರು, ಸಾಧಕರಂತೂ ಹೌದು. ಹಾಗಾಗಿ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಎಲ್ಲ ಕಡೆ ಆ ರೂಪವನ್ನು ಚಿಂತನೆ ಮಾಡಿದರೆ ಒಳ್ಳೆಯ ತತ್ವಜ್ಞಾನವನ್ನು ಆ ದೇವರು ಕರುಣಿಸ್ತಾರೆ, ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಗೋಚರವನ್ನು ಕೃಷ್ಣ.